ನಮಸ್ಕಾರ ವೀಕ್ಷಕರೇ, ಕಸ್ತೂರ್ಬಾ ಮೆಡಿಕಲ್ ಕಾಲೇಜು ಹಾಗೂ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಟ್ರಾವೆಲ್ ಮೆಡಿಸಿನ್ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ. ಟ್ರಾವೆಲ್ ಮೆಡಿಸಿನ್ ಕ್ಲಿನಿಕ್ ಸಮುದಾಯ ವೈದ್ಯಕೀಯ ವಿಭಾಗದ ಸಂಯೋಜಕರಾದ ಡಾಕ್ಟರ್ ಚೈತ್ರ ಆರ್ ರಾವ್ ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುವ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಓಕೆ ಡಾಕ್ಟರ್, ಈಗ ಟ್ರಾವೆಲ್ ಮೆಡಿಸಿನ್ ಅಂದರೆ ಎಂತ ಅಂದರೆ ಸಾಮಾನ್ಯ ಜನರಿಗೆ ಹೆಚ್ಚಾಗಿ ಯಾರೂ ಕೇಳಿರಲ್ಲ, ಇದು ಏನಾಗಿರ್ಬೋದು ಅನ್ನೋ ಡೌಟ್ಸ್ ಇರುತ್ತೆ ಅವರಿಗೆ. ಫಸ್ಟ್ ಆಫ್ ಆಲ್, ಹಾಗಾಗಿ ಟ್ರಾವೆಲ್ ಮೆಡಿಸಿನ್ ಅಂದರೇನು? ಸೊ ಟ್ರಾವೆಲ್ ಮೆಡಿಸಿನ್ ಅಂದರೆ ಇದೀಗ ಒಂದು ಹೊಸ್ತು ಸ್ಪೆಷಾಲಿಟಿ ಅಂತ ನಾವು ಕರಿಬೋದು. ಇದರಲ್ಲಿ ಯಾರಾದರೂ ಈಗ ವಿದೇಶ ಪ್ರವಾಸ ಕೈಗೊಳ್ಳುವ ಮುಂಚೆ ಅವರಿಗೆ ಕೆಲವು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದು ತುಂಬ ಉಪಯೋಗವಾಗಿರ್ತದೆ. ಸೊ ಅವರಿಗೆ ಇದರ ಅವಶ್ಯಕತೆ ಇರ್ತದೆ. ನಾವು ಒಂದು ಹೊಸ ಜಾಗಕ್ಕೆ ಪ್ರವಾಸ ಕೈಗೊಳ್ತಾ ಇದ್ದೇವೆ, ಅದರಲ್ಲಿ ಯಾವ ರೀತಿಯ ತೊಂದರೆಗಳು ಬರ್ಬೋದು, ಯಾವ ರೀತಿಯ ರೋಗಗಳು ಬರ್ಬೋದು. ಸೊ ಹಾಗೆ ಅವರಿಗೆ ಜಾಗದ ಯಾವ ಜಾಗಕ್ಕೆ ತೆರಳ್ತಾ ಇದ್ದಾರೋ ಅದರ ಮೇಲೆ ಅವರಿಗೆ ಬೇರೆ ಬೇರೆ ಥರದ ರಿಸ್ಕ್ಗಳು ಇರ್ಬೋದು. ಸೊ ಅದನ್ನು ತಿಳಿದುಕೊಳ್ಳಲಿಕ್ಕೋಸ್ಕರ ಅವರು ಟ್ರಾವೆಲ್ ಕ್ಲಿನಿಕ್ಕಿಗೆ ಬಂದರೆ ಅದರ ಬಗ್ಗೆ ಅವರಿಗೆ ಮಾಹಿತಿ ಸಿಗ್ತದೆ. ಓಕೆ ಡಾಕ್ಟರ್, ಈಗ ಟ್ರಾವೆಲ್ ಈಗ ವಿದೇಶಕ್ಕೆ ಹೋಗುವವರು ಜಾಸ್ತಿಯಾಗಿ ಯಾಕೆ ಟ್ರಾವೆಲ್ ಕ್ಲಿನಿಕ್ಗೆ ಬರಬೇಕು? ಸೊ ಈಗ ನಾನು ಹೇಳಿದಾಗೆ ನಾವು ಭಾರತದಿಂದ ಇನ್ನೊಂದು ದೇಶಕ್ಕೆ ಹೋಗಬೇಕಾದ್ರೆ ನಮಗೆ ಅಲ್ಲಿದ್ದು ಆರೋಗ್ಯ ಮಾಹಿತಿ ಅಷ್ಟು ಇರುವುದಿಲ್ಲ. ಸೊ ಅಲ್ಲಿ ಬೇರೆ ಬೇರೆ ಸಾಂಕ್ರಾಮಿಕ ರೋಗಗಳು ಇರ್ಬೋದು, ಅಲ್ಲಿದ್ದು ಹೆಲ್ತ್ ಸಿಸ್ಟಮ್ ಅಥವಾ ಅಲ್ಲಿ ಡಾಕ್ಟರ್ಗಳ ಲಭ್ಯತೆ ಇದೆಯಾ ಇಲ್ಲವಾ, ಸೊ ಅದು ಅವರಿಗೆ ತಿಳಿದಿರುವುದಿಲ್ಲ. ಮತ್ತೆ ಎಲ್ಲ ಕಡೆ ಭಾರತದಾಗೆ ನಮಗೆ ಅಲ್ಲಿ ಅಂದರೆ ಅಲ್ಲಿ ಒಂದು ಡಾಕ್ಟರ್ ಹತ್ರ ಕ್ಲಿನಿಕ್ ಹೋಗಲಿಕ್ಕೆ ಆಗುದಿಲ್ಲ. ಮತ್ತೆ ಇನ್ನೊಂದಂದರೆ ಕಾಸ್ಟ್, ಅದು ತುಂಬ ಎಕ್ಸ್ಪೆನ್ಸಿವ್ ಆಗಿರ್ತದೆ. ಸೊ ಅದಕ್ಕೋಸ್ಕರ ನಾವು ಏನಂದರೆ ಅಲ್ಲಿ ಯಾವುದಾದ್ರೂ ರೋಗಗಳು ಆ ಹೋಗುವ ಜಾಗದಲ್ಲಿ ಯಾವುದಾದ್ರೂ ಪರ್ಟಿಕ್ಯುಲರ್ ರೋಗ ಇದ್ದರೆ ಅದಕ್ಕೆ ನಾವು ಮುಂಚಿತವಾಗಿ ಒಂದು ಲಸಿಕೆ ಇರ್ಬೋದು ಅಥವಾ ಒಂದು ಮಾತ್ರೆ ಇರ್ಬೋದು ಅದನ್ನು ಹೋಗುವ ಮುಂಚೆಯೇ ತೆಗೆದುಕೊಂಡು ಹೋಗುವುದು ಒಳ್ಳೆಯದು. ಸೊ ನಾವಾಗ ಕಾಯಿಲೆಗೆ ತುತ್ತಾಗುವ ಸಂಭಾವನೆ ಕಡಿಮೆ ಇರ್ತದೆ ನಾವು ಆ ಜಾಗಕ್ಕೆ ಹೋದಾಗ. ಸೊ ಹಾಗಾಗಿ ವಿದೇಶ ಪ್ರವಾಸಕ್ಕೆ ಹೋಗುವ ಮುಂಚೆ ಅವರು ಬಂದು ಒಂದು ಕನ್ಸಲ್ಟೇಷನ್ ತಗೊಂಡ್ರೆ ಅದು ಅವರಿಗೆ ಒಳ್ಳೆಯದಾಗ್ತದೆ. ಓಕೆ ಮ್ಯಾಮ್, ಇದರ ಉಪಯೋಗ ಯಾರೆಲ್ಲ ಪಡಿಬೋದು? ಸೊ ಇದು ಎಲ್ಲರಿಗೆ ಸಹ ಓಪನ್ ಇರುವಂಥ ಒಂದು ಸರ್ವಿಸ್, ಬರೀ ಮಕ್ಕಳಿಗೆ ಮಾತ್ರ, ದೊಡ್ಡವರಿಗೆ ಮಾತ್ರ ಹಾಗೆ ಅಂತಲ್ಲ. ಆದರೂ ಕೂಡ ಈಗಾಗಲೇ ಕೆಲವರಿಗೆ ತೊಂದರೆಗಳು ಇದ್ದರೆ, ಈಗ ಅವರಿಗೆ ಬಿ ಪಿ ಇರ್ಬೋದು, ಶುಗರ್ ಇರ್ಬೋದು, ಅಥವಾ ಆಸ್ತಮಾ ತೊಂದರೆ ಇರ್ಬೋದು, ಹಾರ್ಟಿನ ತೊಂದರೆ ಇರ್ಬೋದು, ಸೊ ಅವರೆಲ್ಲ ಡೆಫಿನೆಟ್ ಆಗಿ ಬಂದು ಈ ಸೇವೆಯ ಉಪಯೋಗವನ್ನು ತಗೊಳ್ಬೇಕು. ಯಾಕಂದರೆ ಅವರಿಗೆ ಅಲ್ಲಿ ಹೋದಾಗ ಏನಾದರೂ ತೊಂದರೆಗಳಾದರೆ ಅವರಿಗೆ ಕಷ್ಟ ಆಗ್ತದೆ. ಇದಲ್ಲದೆ ಈವನ್ ಮಕ್ಕಳು ಅಥವಾ ಗರ್ಭಿಣಿ ಮಹಿಳೆಯರು, ಚಿಕ್ಕವರು ದೊಡ್ಡವರು ಅಂತ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಬಂದು ಇದರದ್ದು ಸೇವೆಗಳನ್ನು ಪಡೆದುಕೊಳ್ಬೋದು. ಈಗ ಬೇರೆ ಬೇರೆ ಕಾರಣಗಳಿಂದ ಪ್ರವಾಸ ಕೈಗೊಳ್ತೀವಿ, ಆಗ ಅಲ್ಲಿ ಬೇರೆ ಬೇರೆ ಅಪಾಯಗಳು ಅಡಗಿರುತ್ತೆ ಅಂತ ಹೇಳ್ಬೋದು, ಇದಕ್ಕೆ ಮೇನ್ ಕಾರಣ ಏನು? ಸೊ ಪ್ರವಾಸ ಕೈಗೊಳ್ಳುವುದು ಕೂಡ ಈಗ ಬೇರೆ ಬೇರೆ ಕಾರಣಗಳಿಂದ ನಾವು ಪ್ರವಾಸ ಕೈಗೊಳ್ತೇವೆ. ಈಗ ಇಂಟರ್ನ್ಯಾಷನಲ್ ಟ್ರಾವೆಲ್ ಅಂತ ನಾವು ಹೇಳುವಂಥದ್ದು ಒಂದು, ಈಗ ಮಕ್ಕಳು, ಈಗ ನಾವು ಕಾಲೇಜ್ ಸ್ಟೂಡೆಂಟ್ಸ್ ಏನು ನೋಡ್ತೇವೆ, ವಿದ್ಯಾಭ್ಯಾಸಕ್ಕೋಸ್ಕರ ಅವರು ಹೋಗ್ಬೋದು. ಇನ್ನು ಕೆಲವರು ವಿದ್ಯಾಭ್ಯಾಸ ಮುಗಿಸಿ ಹೊರಗಡೆ ದೇಶಗಳಲ್ಲಿ ಒಳ್ಳೆಯ ನೌಕರಿ ಸಿಗ್ಬೋದು, ಒಳ್ಳೆಯ ಕೆಲಸದ ಆಪ್ಷನ್ ಉಂಟು ಅಂತ ಕೆಲಸ ಮಾಡಲಿಕ್ಕೆ 1 ವರ್ಷ 2 ವರ್ಷ 5 ವರ್ಷಗಳ ಕಾಲ ಹೋಗ್ಬೋದು. ಅಥವಾ ಇಲ್ಲ, ನಾನು ಜಸ್ಟ್ ಒಂದು ಪ್ರವಾಸಕ್ಕೆ ಒಂದು ವೆಕೇಷನ್ ತಗೊಳ್ತಾ ಇದ್ದೇನೆ, ಸೊ 1 ದಿನ 1 ತಿಂಗಳು ವಿಸಿಟ್ಗೆ ಹೋಗ್ಬೋದು. ಅಥವಾ ಕೆಲವರು ಈಗ ಅಲ್ಲಿದ್ದು ಒಂದು ದೇವಸ್ಥಾನ ಇರ್ಬೋದು ಅಥವಾ ರಿಲಿಜಿಯಸ್ ಪ್ಲೇಸ್ ಇರ್ಬೋದು, ವರ್ಷಕ್ಕೆ ಒಮ್ಮೆ ಅವರಿಗೆ ಹೋಗುವ ಒಂದು ಅನಿಸಿಕೆ ಇರ್ಬೋದು. ಸೊ ಹಾಗೆ ಕೂಡ ಕೆಲವರು ಹೋಗ್ಬೋದು, ಜಸ್ಟ್ ಶಾರ್ಟ್ ಪೀರಿಯಡಿಗೆ ನಾನು 1-4 ದಿನಕ್ಕೆ ಹೋಗಿ ಬರ್ತೇನೆ ಅಂತ. ಇನ್ನು ಕೆಲವರು ಈಗ ಅಡ್ವೆಂಚರ್ ಸ್ಪೋರ್ಟ್ಸ್ ಅಂತ ಹೇಳ್ತೇವೆ, ನಮಗೆ ಮೌಂಟೇನಿಯರಿಂಗ್ ಮಾಡಬೇಕು, ಬೆಟ್ಟ ಹತ್ತಬೇಕು, ನದಿ ನೀರಲ್ಲಿ ರಾಫ್ಟಿಂಗ್ ಮಾಡಬೇಕು, ಸೊ ಅದಕ್ಕೋಸ್ಕರ ಕೆಲವರು ಟೀಮ್ಸ್ ಆಗಿ ಗುಂಪುಗಳಾಗಿ ಹೋಗ್ತಾರೆ. ಇನ್ನು ಕೆಲವರು ಮುಂಚಿತವಾಗಿ ಸೇ ಅಮೇರಿಕದವರು ಇರ್ಬೋದು, ಯುರೋಪ್ ಅವರಾಗಿರ್ಬೋದು, ಅವರೀಗ ಬೇರೆ ದೇಶದಲ್ಲಿ ಹೋಗಿ ಸೆಟ್ಲ್ ಆಗಿರ್ತಾರೆ. ಸೊ ಅವರು ಅವರ ದೇಶಕ್ಕೆ ವಾಪಸ್ ಈಗ ಅವರ ಫ್ರೆಂಡ್ಸ್, ಅವರ ರಿಲೇಟಿವ್ಸ್, ಅವರ ಕುಟುಂಬದವರನ್ನು ಮೀಟ್ ಮಾಡಲಿಕ್ಕೆ ಅವರು ಹೋಗ್ತಾ ಇರ್ಬೋದು. ಅಥವಾ ಇನ್ನೊಂದು ಕಾರಣ ಅಂದರೆ ಈಗ ನಾವು ರೆಸ್ಕ್ಯೂ ವರ್ಕ್ ಅಂತ ಕರಿತೇವೆ. ಈಗ ನಾವು ನೋಡಿದ ಹಾಗೆ ತುಂಬ ಜಾಗಗಳಿಗೆ ಅರ್ಥ್ಕ್ವೇಕ್ ಆಗ್ಬೋದು, ಭೂಕಂಪ ಆಗ್ತದೆ, ಫ್ಲಡ್ಸ್ ಆಗ್ತದೆ. ಸೊ ಅವರಿಗೆ ಮಿಷನರಿಯಾಗಿ ಅವರಿಗೆ ಸಹಾಯ ಮಾಡಲಿಕ್ಕಾಗಿ ಈಗ ಡಾಕ್ಟರ್ಗಳಿರ್ಬೋದು ಅಥವಾ ನರ್ಸ್ಗಳಾಗಿರ್ಬೋದು, ಎನ್ ಜಿ ಓಸ್, ಅವರು ಸಹಾಯ ಹಸ್ತವನ್ನು ನೀಡಲಿಕ್ಕೆ ಆ ಜಾಗಕ್ಕೆ ತೆರಳ್ತಾ ಇರ್ಬೋದು. ಆಗ ಅವರಿಗೂ ಕೂಡ ಕೆಲವು ಅಪಾಯಗಳಿರ್ತದೆ. ಸೊ ಅವರು ಯಾವ ಕಾರಣದಿಂದ ಹೋಗ್ತಾ ಇದ್ದಾರೆ
ಅನ್ನುವ ಮೇಲೆಗೆ ಮತ್ತೆ ಯಾವ ಜಾಗಕ್ಕೆ ಹೋಗ್ತಾ ಇದ್ದಾರೆ ಅನ್ನುವ ಬಗ್ಗೆ ನಮಗೆ ಅದಕ್ಕೆ ಸ್ಪೆಸಿಫಿಕ್ ಆಗಿ ಅವರಿಗೆ ಬೇರೆ ಬೇರೆ ಅಪಾಯಗಳು ಇರ್ಬೋದು. ಓಕೆ ಮ್ಯಾಮ್, ಈಗ ಟ್ರಾವೆಲ್ ಈಗ ಹೋಗ್ತಾರೆ, ಹೋಗೋ ಎಷ್ಟು ಸಮಯದ ಮುಂಚೆ ಅವರು ನಿಮ್ಮನ್ನು ಮೀಟ್ ಆಗಬೇಕಾಗುತ್ತೆ? ಸೊ ಐಡಿಯಲಿ ನಾವೇನು ಹೇಳ್ತೇವೆ ಅಂದರೆ, ಐಡಿಯಲಿ ಅವರು 4-6 ವಾರಗಳ ಮುಂಚೆ ಬಂದು ನಮ್ಮ ಹತ್ರ ಕನ್ಸಲ್ಟೇಷನ್ ತಗೊಂಡ್ರೆ ಅದು ಒಳ್ಳೆಯದು. ಯಾಕಂದರೆ ಈಗ ಕೆಲವೊಂದು ಕಾಯಿಲೆಗಳು ನಾನು ಹೇಳಿದಾಗೆ ಅದಕ್ಕೆ ಮೆಡಿಸಿನ್ಸ್ ಅವಶ್ಯಕತೆ ಇರ್ತದೆ ಅಥವಾ ಲಸಿಕೆಗಳ ಅವಶ್ಯಕತೆಗಳಿರ್ತದೆ. ಸೊ ಆ ಲಸಿಕೆಗಳು ಹೇಗಂದರೆ, ಅದು ಒಂದು ಸಲ ಲಸಿಕೆ ಕೊಟ್ಟ ಮೇಲೆ 4-6 ವಾರಗಳ ಕಾಲ ಅದಕ್ಕೆ ಅದು ಪ್ರೊಟೆಕ್ಷನ್ ಕೊಡಲಿಕ್ಕೆ 4-6 ವಾರಗಳ ಕಾಲಾವಕಾಶ ಬೇಕಾಗ್ತದೆ. ಸೊ ಹಾಗಾಗಿ ಅವರು ಜಸ್ಟ್ 1 ದಿನದ ಮುಂಚೆ ಬಂದರೆ, 2 ದಿನದ ಮುಂಚೆ ಬಂದರೆ ಅವರಿಗೆ ಅದರದ್ದು ಪೂರ್ತಿ ಪ್ರಯೋಜನ ದೊರಕುವುದಿಲ್ಲ. ಸೊ 4-6 ವಾರಗಳ ಮುಂಚೆ ಬಂದರೆ ತುಂಬ ಒಳ್ಳೆಯದು. ಬಟ್ ಕಾರಣಾಂತರಗಳಿಂದ ಅವರಿಗೆ ಬರಲಿಕ್ಕೆ ಆಗಲಿಲ್ಲ ಅಂದರೆ, ಈವನ್ 1-2 ದಿನಗಳ ಮುಂಚೆ ಕೂಡ ಬಂದ್ರೂ ಅಟ್ಲೀಸ್ಟ್ 1 ಡೋಸ್ ಅವರಿಗೆ ಸಿಗ್ತದೆ. ಸೊ ಹಾಗಾಗಿ ಎಷ್ಟು ಬೇಗ ಬರ್ತಾರೋ ಅಷ್ಟು ಒಳ್ಳೆಯದು. ಮತ್ತು ನಾನು ಹೇಳಿದಾಗೆ ಕೆಲವೊಮ್ಮೆ ಕೆಲವೊಂದು ದೇಶಗಳು ಹೇಳ್ತಾರೆ, ನಮಗೆ ಇವರು ಬರುವ ಮುಂಚೆ ನಮಗೆ ಈ ಥರದ ವ್ಯಾಕ್ಸಿನ್ ಅಥವಾ ಲಸಿಕೆ ತೆಗೆದುಕೊಂಡು ಬರಬೇಕು ಅಂತ. ಸೊ ಅದು ನಾವು ಕೊಟ್ಟ ನಂತರ ಅದನ್ನು ಡಾಕ್ಯುಮೆಂಟ್ ಮಾಡಿ ಅವರಿಗೆ ಕೊಡಬೇಕಾಗ್ತದೆ. ಸೊ ಅವರು ಕರೆಕ್ಟ್ ಟೈಮಿಗೆ ಬಂದಿಲ್ಲ ಅಂದರೆ ಅವರಿಗೆ 2 ಲಸಿಕೆಗಳು ಸಿಗುವುದು ಕಷ್ಟ ಆಗ್ತದೆ, ಮಿಸ್ ಆಗಬಹುದು. ಓಕೆ ಮ್ಯಾಮ್, ಈಗ ಪರ್ಟಿಕ್ಯುಲರ್ ಆಗಿ ಇಂಥ ದೇಶಕ್ಕೆ ಹೋಗುವವರು ಈಗ ಲಸಿಕೆ ತಗೊಳ್ಬೇಕು ಹಾಗೆ ಏನಾದರೂ ಇದೆಯಾ? ಈಗ ದುಬಾಯಿಗೆಲ್ಲ ಹೋಗುವವರು ಜಾಸ್ತಿಯಾಗಿ ಟ್ರಾವೆಲ್ ಇದಕ್ಕೆ ಬರಲ್ಲ, ಹಾಗೆ ಪರ್ಟಿಕ್ಯುಲರ್ ಆಗಿ ಹೀಗೆ ಎಂತಾದರೂ ಯಾವುದಾದ್ರೂ ಒಂದು ದೇಶಕ್ಕೆ ಹೋಗುವವರು ಇದು ತಗೊಳ್ಬೇಕಾ ಹಾಗೆ ಏನಾದರೂ ಇದೆಯಾ? ಹೌದು, ಕೆಲವೊಂದು ದೇಶಗಳಿಗೆ ಹೋಗಬೇಕಾದ್ರೆ ಆ ಕಾಯಿಲೆಗಳ ರಿಸ್ಕ್ ಅಥವಾ ಅಪಾಯ ಏನು ಹೇಳ್ತೇವೆ ನಾವು ಅದು ಜಾಸ್ತಿ ಇರ್ತದೆ. ಸೊ ಆ ಕಂಟ್ರೀಸಿಗೆ ಹೋಗಬೇಕಾದ್ರೆ ಕಂಪಲ್ಸರಿ ಲಸಿಕೆ ಅಥವಾ ವ್ಯಾಕ್ಸಿನನ್ನು ತಗೊಳ್ಳೇಬೇಕಾಗ್ತದೆ. ಯಾಕಂದರೆ ಅಲ್ಲಿ ಆ ಕಾಯಿಲೆ ಬರುವ ಸಾಧ್ಯತೆ ತುಂಬ ಹೆಚ್ಚಿರ್ತದೆ. ಫಾರ್ ಎಕ್ಸಾಂಪಲ್, ಈಗ ಆಫ್ರಿಕಾ ದೇಶಗಳಿಗೆ ಹೋಗೋದಾದರೆ ನಾವೊಂದು ಯೆಲ್ಲೋ ಫೀವರ್ ಅಂತ ಹೇಳ್ತೇವೆ, ಹಳದಿ ಜ್ವರ ಅಂತ, ಆ ಕಾಯಿಲೆ ನಮ್ಮ ಭಾರತ ದೇಶದಲ್ಲಿ ಇಲ್ಲ. ಸೊ ಹಾಗಾಗಿ ಯಾರಾದರೂ ಆಫ್ರಿಕಾ ದೇಶಕ್ಕೆ ಹೋಗಿ ಆ ಕಾಯಿಲೆ ಅವರಿಗೆ ಸೋಂಕು ಬಂದರೆ ಅವರು ಭಾರತಕ್ಕೆ ಹಿಂದಿರುಗಿದಾಗ ಭಾರತಕ್ಕೆ ಆ ಕಾಯಿಲೆ ಬರುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಸೊ ಹಾಗಾಗಿ ಯಾರೇ ಕೂಡ ಈ ಆಫ್ರಿಕಾ ದೇಶಗಳಲ್ಲಿ, ಅದು ಕೆಲವೊಂದು ದೇಶಗಳನ್ನು ಸ್ಪೆಸಿಫೈ ಮಾಡಿದ್ದಾರೆ, ಆ ದೇಶಗಳಿಗೆ ವಿಸಿಟ್ ಮಾಡ್ತಾ ಇದ್ದರೆ ಅಲ್ಲಿ ಅವರು ಭಾರತದಿಂದ ಹೋಗುವ ಮುಂಚೆ ಆ ಲಸಿಕೆಯನ್ನು ತೆಗೆದುಕೊಂಡು ಮತ್ತೆ ಹೋಗಬೇಕು. ಲಸಿಕೆ ಕೊಟ್ಟ ನಂತರ 10 ದಿನಗಳ ಕಾಲ ಅದಕ್ಕೆ ಬೇಕು ಕಾಲಾವಕಾಶ ಅದು ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗಲಿಕ್ಕೆ. ಸೊ ಅಟ್ಲೀಸ್ಟ್ 10 ದಿನಗಳ ಮುಂಚೆ ಲಸಿಕೆಯನ್ನು ತೆಗೆದುಕೊಂಡು ಮತ್ತೆ ಅವರು ಪ್ರವಾಸ ಕೈಗೊಳ್ಳಬೇಕು. ಹಾಗೆ ಇನ್ನೂ ಕೆಲವು ಕಂಟ್ರೀಸ್, ಈಗ ಹಜ್ ಇದಕ್ಕೆ ಹೋಗ್ತಾರೆ, ಪಿಲಿಗ್ರಿಮೇಜ್ ಹೋದಾಗ ಅಲ್ಲಿ ಒಂದು ಮೆನಿಂಜೋಕಾಕಲ್ ಮೆನಿಂಜೈಟಿಸ್ ಅಂತ, ಅದು ರೆಸ್ಪಿರೇಟ್ರಿ ರೂಟ್ ಅಥವಾ ನಮ್ಮ ಶ್ವಾಸಕೋಶದಿಂದ ಹರಡುವಂಥ ಒಂದು ಕಾಯಿಲೆ. ಮೆನಿಂಜೈಟಿಸ್ ಅಂದರೆ ತಲೆ ಮತ್ತು ಅದರದ್ದು ಪದರಗಳ ಇನ್ಫೆಕ್ಷನ್ ಆಗುವಂಥದ್ದು, ಮೆದುಳಿನ ಪದರಗಳ ಇನ್ಫೆಕ್ಷನ್ ಆಗುವಂಥದ್ದು. ಸೊ ಅದು ತುಂಬ ಜನಗಳು ಸೇರಿದಾಗ ಅದು ಒಬ್ಬರಿಂದ ಒಬ್ಬರಿಗೆ ಹರಡಿ ತುಂಬ ಜನಕ್ಕೆ ಅದು ಸೋಂಕಾಗಿ ಇವನು ಸಾವು ಸಂಭವಿಸುವ ಸಾಧ್ಯತೆಗಳು ಇರ್ತದೆ. ಸೊ ಅದು ಪಿಲಿಗ್ರಿಮೇಜ್ ಹಜ್ಜಿಗೆ ತೆರಳುವ ಮುಂಚೆ ಅದು ವೀಸಾ ಅಪ್ಲಿಕೇಶನಲ್ಲೇ ಅವರಿಗೆ ಅದು ಇದಿರ್ತದೆ, ರಿಕ್ವೈರ್ಮೆಂಟ್ ಇರ್ತದೆ. ಸೊ ಅದು ಅವರು ಲಸಿಕೆಯನ್ನು ತೆಗೆದುಕೊಂಡಿದ್ದೇನೆ ಅಂತ ಅದು ಡಾಕ್ಯುಮೆಂಟ್ ಆಗಿದ್ರೆ ಮಾತ್ರ ಅವರು ಅಲ್ಲಿಗೆ ವೀಸಾ ಅಪ್ಲಿಕೇಶನ್ ಅಥವಾ ಅಲ್ಲಿಗೆ ಹೋಗ್ಲಿಕ್ಕೆ ಅವರಿಗೆ ಪರ್ಮಿಷನ್ ದೊರಕ್ತದೆ. ಈಗ ಮ್ಯಾಮ್, ಈಗ ಮಣಿಪಾಲದಲ್ಲಿ ಟ್ರಾವೆಲ್ ಕ್ಲಿನಿಕ್ ಲಭ್ಯವಿದೆಯಾ? ಈಗ ನಾವು ಹೊಸದಾಗಿ ಇದನ್ನು ಶುರು ಮಾಡಿದ್ದೇವೆ. ಮುಂಚಿನಿಂದ ಇದು ನಡೆದು ಬರ್ತಾ ಇತ್ತು, ಬಟ್ ಈಗ ಒಂದು ಫಾರ್ಮಲ್ ಆಗಿ ನಾವೊಂದು ಟ್ರಾವೆಲ್ ಮೆಡಿಸಿನ್ ಕ್ಲಿನಿಕ್ ಅಂತ ಸ್ಟಾರ್ಟ್ ಮಾಡಿದ್ದೇವೆ. ಸೊ ಇದು ಪ್ರತಿ ಶುಕ್ರವಾರ ಮಧ್ಯಾಹ್ನ ಅಪಾಯಿಂಟ್ಮೆಂಟ್ ಬೇಸಿಸಲ್ಲಿ ನಡೀತದೆ. ಯಾಕಂದರೆ ಪ್ರತಿಯೊಬ್ಬರದು ಒಂದು ರಿಕ್ವೈರ್ಮೆಂಟ್ ಏನಿರ್ತದೆ ಅದು ಬೇರೆ ಬೇರೆ ಇರ್ತದೆ. ಸೊ ಹಾಗಾಗಿ ಅವರು ಯಾವ ಜಾಗಕ್ಕೆ ತೆರಳ್ತಾ ಇದ್ದಾರೆ, ಯಾವ ರೀಸನ್ಗೆ, ಯಾವುದಕ್ಕೋಸ್ಕರ ಅವರು ಪ್ರವಾಸ ಕೈಗೊಳ್ತಾ ಇದ್ದಾರೆ, ಸೊ ಅದನ್ನು ಮುಂಚಿತವಾಗಿ ಅವರು ತಿಳಿಸಿ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ಪ್ರತಿ ಶುಕ್ರವಾರ ಮಧ್ಯಾಹ್ನ ಕಸ್ತೂರ್ಬಾ ಹಾಸ್ಪಿಟ್ಲಲ್ಲಿ ಅವರಿಗೆ ಈ ಟ್ರಾವೆಲ್ ಕ್ಲಿನಿಕ್ ಸೌಲಭ್ಯ ಉಂಟು. ಓಕೆ, ಈಗ ಟ್ರಾವೆಲ್ ಕ್ಲಿನಿಕ್ ಬಗ್ಗೆ ಮಾಹಿತಿ ಇರಲ್ಲ, ಹೀಗೆ ಟ್ರಾವೆಲ್ ಕ್ಲಿನಿಕ್ಗೆ ಬಂದರೆ ಅವರಿಗೆ ಯಾವ್ಯಾವ ರೀತಿಯ ಮಾಹಿತಿ ದೊರಕುತ್ತೆ? ಸೊ ಅವರು ಟ್ರಾವೆಲ್ ಕ್ಲಿನಿಕ್ಗೆ ಬಂದಾಗ ನಾನು ಹೇಳಿದಾಗೆ ಫಸ್ಟಿಗೆ ನಾವು ಅವರದ್ದು ಒಂದು ರಿಸ್ಕ್ ಅಸೆಸ್ಮೆಂಟ್ ಅಂತ ಮಾಡ್ತೇವೆ. ಅಂದರೆ ಯಾವ ಥರದ್ದು ಅವರಿಗೆ ಯಾವ ಅಪಾಯಗಳು ಬರಬಹುದು ಅಂತ. ಸೊ ಇದನ್ನು ನಾವು ಅವರ ಏಜ್, ಅಂದರೆ ಅವರಿಗೆ ಎಷ್ಟು ಪ್ರಾಯ ಆಗಿದೆ, ಅವರಿಗೆ ಜಾಸ್ತಿ ಇದರದ್ದು ರಿಸ್ಕ್ ಉಂಟಾ ಕಡಿಮೆ ಉಂಟಾ ಅಂತ ನಾವು ಒಂದು ಅಂದಾಜು ಮಾಡ್ಬೋದು.
ಇನ್ನೊಂದು ಅವರು ಯಾವ ಊರಿಗೆ ತೆರಳ್ತಾ ಇದ್ದಾರೆ, ಯಾವ ದೇಶಕ್ಕೆ ಹೋಗ್ತಾ ಇದ್ದಾರೆ, ಆ ದೇಶದಲ್ಲಿ ಈಗ ಸದ್ಯಕ್ಕೆ ಯಾವುದಾದ್ರೂ ಸಾಂಕ್ರಾಮಿಕ ರೋಗ ಉಂಟಾ ಇಲ್ಲವಾ ಅಂತ ಅದರ ಮಾಹಿತಿ ಇರ್ತದೆ. ಸೊ ಅದನ್ನು ತಿಳ್ಕೊಂಡು ಅದಕ್ಕೆ ಬೇಕಾಗುವ ನಾವು ಮುನ್ನೆಚ್ಚರಿಕೆಯನ್ನು ನಾವು ಅದನ್ನು ತೆಗೆದುಕೊಳ್ಬೋದು. ಇನ್ನೊಂದು, ಅವರು ಯಾವ ಕಾರಣಕ್ಕಾಗಿ ಆ ದೇಶಕ್ಕೆ ಹೋಗ್ತಾ ಇದ್ದಾರೆ ಅಂತ. ನಾನು ಹೇಳಿದಾಗೆ ಓದಲಿಕ್ಕೆ ಹೋಗ್ತಾ ಇದ್ದಾರಾ, 15 ದಿನಕ್ಕೆ ಹೋಗ್ತಾ ಇದ್ದಾರಾ, ಅಥವಾ 1 ವರ್ಷ ಇರಲಿಕ್ಕೆ ಹೋಗ್ತಾ ಇದ್ದಾರಾ, ಅದರ ಮೇಲೆ ಕೂಡ ಡಿಪೆಂಡ್ ಆಗ್ತದೆ. ಮತ್ತು ಇನ್ನೊಂದು, ಅವರು ಅಲ್ಲಿ ಹೋದಾಗ ಅವರು ಯಾವ ಅವರ ವಾಸಸ್ಥಳ ಎಲ್ಲಿ ಇರ್ತಾರೆ, ಅವರು ಒಂದು ಒಳ್ಳೆ ಹೋಟೆಲಲ್ಲಿ ಇರ್ತಾರಾ, ಯಾರದಾದರೂ ಮನೆಯಲ್ಲಿ ಇರ್ತಾರಾ, ಅಥವಾ ಈ ಬೆಟ್ಟ ಗುಡ್ಡಗಳನ್ನು ಹತ್ತುವ ಹವ್ಯಾಸ ಇರುವವರು ಅಲ್ಲೇ ಒಂದು ಟೆಂಟ್ ಮಾಡಿಕೊಂಡು ಅಲ್ಲೇ ಮಲಗ್ತಾರೆ. ಸೊ ಅವರದ್ದು ಅಪಾಯಗಳು ಬೇರೆ ಥರದ್ದು ಇರ್ತದೆ. ಸೊ ಪ್ರತಿಯೊಬ್ಬ ಯಾರು ಪೇಷಂಟ್ ಬರ್ತಾರೋ ಅಲ್ಲಿಗೆ, ಕ್ಲೈಂಟ್ ನಾವೇನು ಕರಿತೇವೆ, ಅವರಿಗೆ ಬೇರೆ ಬೇರೆ ಥರದ ಅಪಾಯಗಳು ಇರ್ಬೋದು. ಸೊ ಒಬ್ಬರಿಗೆ ಕೊಟ್ಟ ಅಡ್ವೈಸನ್ನು ನಾವು ಎಲ್ಲರಿಗೆ ಕೊಡಲಿಕ್ಕೆ ಆಗೋದಿಲ್ಲ. ಸೊ ಇದನ್ನೆಲ್ಲ ನಾವು ಫಸ್ಟಿಗೆ ಮಾಹಿತಿ ಅವರ ಹತ್ರ ಪಡೆದುಕೊಂಡು ಮತ್ತೆ ಅವರಿಗೆ ಬೇಕಾದ ಹಾಗೆ ನಾವು ಅವರಿಗೆ ಅಡ್ವೈಸನ್ನು ಕೊಡುವಂಥದ್ದು. ಸೊ ನೀವು ಈ ಜಾಗಕ್ಕೆ ಈ ಟೈಮಲ್ಲಿ ತೆರಳ್ತಾ ಇದ್ದೀರಾ, ಈ ಸಮಯದಲ್ಲಿ ಇಲ್ಲಿ ಒಂದು ಈಗ ದಡಾರ ರೋಗದ ನಡೀತಾ ಉಂಟು. ಸೊ ಹಾಗಾಗಿ ನಿಮಗೆ ದಡಾರ ರೋಗದ ಲಸಿಕೆಯನ್ನು ಪಡೆದುಕೊಂಡು ನೀವು ಹೋದರೆ ನಿಮಗೆ ಅದರದ್ದು ಅಪಾಯ ಕಡಿಮೆ ಇರ್ತದೆ. ಓಕೆ ಮ್ಯಾಮ್, ಈಗ ಪರ್ಫೆಕ್ಟ್ ಆಗಿರುವ ಒಬ್ಬ ವ್ಯಕ್ತಿ, ಅವರಿಗೆ ಯಾವುದೇ ರೋಗ ಇರೋದಿಲ್ಲ, ಆಗ ಪರ್ಫೆಕ್ಟ್ ಆಗಿ ಒಂದು ಪ್ಲೇಸ್ಗೆ ಅದು ಈಗ ವಿದೇಶಕ್ಕೆ ಹೋಗಬೇಕಾದ್ರೆ ಅವರು ಸಹ ಟ್ರಾವೆಲ್ ಕ್ಲಿನಿಕ್ಗೆ ಬರಬೇಕಾಗುತ್ತಾ? ಸೊ ಅದು ಇಂಪಾರ್ಟೆಂಟ್. ತುಂಬಾ ಜನ ಎಣಿಸ್ತಾರೆ ನನಗೇನು ಕಾಯಿಲೆ ಇಲ್ಲ. ಸೊ ಇದು ಕೂಡ ನಾವು ಕ್ಲಿನಿಕ್ ಅಂತ ಒಂದು ಸ್ಟಾರ್ಟ್ ಮಾಡಿದಾಗ ತುಂಬಾ ಜನ ಎಣಿಸ್ತಾರೆ ನನಗೆ ತೊಂದರೆ ಇಲ್ಲ, ನನಗೇನು ಪ್ರಾಬ್ಲಮ್ ಇಲ್ಲ, ನಾನು ಜಸ್ಟ್ ಹೀಗೆ ಹೋಗಿ 15 ದಿನಕ್ಕೆ ಒಂದು ಕೆಲಸಕ್ಕೆ ಹೋಗಿ ವಾಪಸ್ ಬರ್ತಾ ಇದ್ದೇನೆ, ನಾನು ಯಾಕೆ ಬರಬೇಕು ಅಂತ. ಇದು ಏನು ಹೇಳಿದಾಗೆ, ಇದು ಮುನ್ನೆಚ್ಚರಿಕೆಯಾಗಿ ನಾವು ತೆಗೆದುಕೊಳ್ಳುವಂಥದ್ದು. ಸೊ ನಮಗೆ ತೊಂದರೆ ಆಗಬಾರದು ಅಂತ. ಸೊ ತೊಂದರೆ ಆಗುವ ಸಾಧ್ಯತೆ ಇರಬಹುದು. ಸೊ ಅದಕ್ಕೆ ನೀವು ಏನು ಮಾಡಬೇಕು ಅಂತ ನಾವು ಅವರಿಗೆ ಅಡ್ವೈಸನ್ನು ಕೊಡುವಂಥದ್ದು. ಸೊ ಎವ್ರಿ ಪರ್ಸನ್, ಅವರಿಗೆ ರಿಸ್ಕ್ ಉಂಟಾ ಇಲ್ಲವಾ, ಹೆಲ್ದಿಯಾಗಿದ್ದಾರೆ, ವೆರಿ ಯಂಗ್ ಪರ್ಸನ್ ಆದರೂ ಕೂಡ ಅವರಿಗೆ ಇದರದ್ದು ಅವಶ್ಯಕತೆ ಇರ್ತದೆ. ಈಗ ಈವನ್ ನಮ್ಮ ಸ್ಟೂಡೆಂಟ್ಗಳು ತುಂಬ ಜನ ಮುಂದೆ ಓದಲಿಕ್ಕೆ ಹೋಗ್ತಾರೆ ಹೊರದೇಶಗಳಿಗೆ, ಅವರಿಗೆ ಮಾಸ್ಟರ್ಸ್ ಮಾಡಲಿಕ್ಕೆ ಇರ್ಬೋದು, PhD ಮಾಡಲಿಕ್ಕೆ ಇರ್ಬೋದು, ಆ ಯೂನಿವರ್ಸಿಟಿಗಳು ಕೂಡ ಅವರು ಕಂಪಲ್ಸರಿ ಲಸಿಕೆಗಳನ್ನು ತೆಗೆದುಕೊಂಡು ಬರಬೇಕು ಅಂತ ಅವರದ್ದು ಡಾಕ್ಯುಮೆಂಟಲ್ಲಿ ಬರೆದಿರ್ತದೆ. ಸೊ ಹಾಗಾಗಿ ಅವರಿಗೆ ಎಲ್ಲಿ ಹೋಗಿ ಈ ಥರ ಲಸಿಕೆಯನ್ನು ತೆಗೆದುಕೊಳ್ಬೇಕು, ಯಾಕಂದರೆ ನನಗೆ ಕಾಯಿಲೆ ಇಲ್ಲಲ್ಲ, ಯಾವ ಡಿಪಾರ್ಟ್ಮೆಂಟಿಗೆ ಹೋಗಿ ತಗೊಳ್ಬೇಕು, ಯಾರ ಹತ್ರ ತೋರಿಸ್ಬೇಕು ನಾನು ಅನ್ನುವಂಥದ್ದು ಒಂದು ಕನ್ಫ್ಯೂಷನ್ ಇರ್ತದೆ. ಸೊ ಹಾಗಾಗಿ ಅವರು ಇಲ್ಲಿ ಟ್ರಾವೆಲ್ ಕ್ಲಿನಿಕ್ಕಿಗೆ ಬಂದರೆ ಒಂದೇ ಜಾಗದಲ್ಲಿ ಅವರಿಗೆ ಏನು ತೊಂದರೆ ಇಲ್ಲದಿದ್ದರೂ ಕೂಡ ಈ ಜಾಗಕ್ಕೆ ಈ ಲಸಿಕೆಗಳ ಅವಶ್ಯಕತೆ ಉಂಟು, ಅದನ್ನು ಅಲ್ಲಿ ಕೊಟ್ಟು ಮತ್ತು ಡಾಕ್ಯುಮೆಂಟ್ ಮಾಡಿ ಅವರಿಗೆ ಕೊಡಲಾಗುತ್ತದೆ. ಓಕೆ ಮ್ಯಾಮ್, ಈಗ ಪ್ರವಾಸ ಕೈಗೊಳ್ಳುವ ಮುಂಚೆ ಅವರು ವೀಸಾ ಆಯಿತು, ಟಿಕೆಟ್ ಬಂತು, ವಿದೇಶಕ್ಕೆ ಹೋಗೋ ಖುಷಿಯಲ್ಲಿ ಇರ್ತಾರೆ, ಅವರಿಗೆ ಬೇರೆ ಯಾವುದ್ರದ್ದು ಚಿಂತೆ ಇರುವುದಿಲ್ಲ, ಆ ರೀತಿಯಾಗಿ ಅವರು ಅದಕ್ಕೋಸ್ಕರ ಅವರು ಪ್ರವಾಸಕ್ಕೆ ಹೋಗುವ ಮುಂಚೆ ಯಾವ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ? ಸೊ ಮುಂಚಿತವಾಗಿ ನಾನು ಹೇಳಿದ ಹಾಗೆ ಪ್ರವಾಸಕ್ಕೆ ಬೇಕಾಗುವಂಥ ಎಲ್ಲ ಡಾಕ್ಯುಮೆಂಟ್ಸ್ ಇರ್ಬೋದು, ಅವರದ್ದು ಪಾಸ್ಪೋರ್ಟ್ ಇರ್ಬೋದು, ವೀಸಾ ಇರ್ಬೋದು, ಅಥವಾ ಬೇರೆ ಏನಾದರೂ ರಿಕ್ವೈರ್ಮೆಂಟ್, ಎಜುಕೇಷನಲ್ ಸರ್ಟಿಫಿಕೇಟ್ಸ್, ಅದನ್ನೆಲ್ಲ ಅವರು ತಗೊಳ್ಳೇಬೇಕಾಗ್ತದೆ. ಆರೋಗ್ಯದ ದೃಷ್ಟಿಯಿಂದ ನಾನು ಹೇಳೋದಂತಾದರೆ ಜನ್ರಲ್ ಆಗಿ ನಾವು ಅಡ್ವೈಸ್ ಕೊಡುವಂಥದ್ದು ಆಲ್ವೇಸ್ ಸ್ಟೇ ಸೇಫ್. ಸೊ ಅವರದ್ದು ಆಹಾರ ಮತ್ತು ನೀರಿನ ಕ್ರಮಗಳಲ್ಲಿ, ಇದರಿಂದಾಗಿ ತುಂಬ ಕಾಯಿಲೆಗಳು ಪ್ರವಾಸಕ್ಕೆ ಹೋದಾಗ ಬರುವಂಥದ್ದು ಆಹಾರ ಮತ್ತು ನೀರು ಕಲುಷಿತವಾದಾಗ. ಸೊ ನಾವು ಅದರದ್ದು ನಮಗೆ ಅರಿವಿರುವುದಿಲ್ಲ. ಸೊ ಅದು ಕಲುಷಿತವಾಗಿದ್ದರೆ ಅದರಿಂದ ತುಂಬ ಕಾಯಿಲೆಗಳು ಬರುವ ಸಾಧ್ಯತೆ ಇರ್ತದೆ. ಮತ್ತು ತುಂಬ ರಿಸ್ಕ್ ಟೇಕಿಂಗ್ ಬಿಹೇವಿಯರ್, ಇಲ್ಲ ನನಗೆ ಏನು ಆಗುವುದಿಲ್ಲ ಅಂತ ಹೋಗುವುದು ತುಂಬ ಒಳ್ಳೆಯ ಲಕ್ಷಣ ಅಲ್ಲ. ಈಗ ಸೊಳ್ಳೆ ಕಡಿತದಿಂದ ಕಾಯಿಲೆಗಳು ಬರ್ಬೋದು. ಸೊ ಸೊಳ್ಳೆ ಕಡಿತದಿಂದ ಪಾರಾಗಲಿಕ್ಕೆ ನಾವು ಪ್ರೊಟೆಕ್ಷನ್ ತಗೊಳ್ಬೇಕಾಗ್ತದೆ. ಸೊ ಹಾಗಾಗಿ ಇದು ಜನ್ರಲ್ ಆಗಿ ಅಡ್ವೈಸ್ ಕೊಡುವಂಥದ್ದು. ಮತ್ತು ನಾನು ಹೇಳಿದಾಗೆ ದೇಶಕ್ಕೆ ಸ್ಪೆಸಿಫಿಕ್ ಆಗಿ ನಾವು ಕೊಡ್ತೇವೆ. ಈಗ ಮಲೇರಿಯಾ ಬರೀ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಬೇರೆ ದೇಶಗಳಲ್ಲಿ ಕೂಡ ಉಂಟು. ಈಗ ಸೊಳ್ಳೆ ಕಡಿತದಿಂದ ಸಾಮಾನ್ಯವಾಗಿ ನಾವು ಕಾಣುವಂಥದ್ದು ಮಲೇರಿಯಾ ರೋಗ. ಸೊ ಇದು ನಾನು ಹೇಳುವಂಥದ್ದು ನಾವೀಗ ಬರೀ ಭಾರತದಿಂದ ಹೊರದೇಶಕ್ಕೆ ಹೋಗುವಂಥದ್ದು ಮಾತ್ರ ಅಲ್ಲ, ಈಗ ಹೊರದೇಶದವರು ಭಾರತಕ್ಕೆ ಬರಬೇಕಾದ್ರೆ ಅವರಿಗೆ ಈ ಮಲೇರಿಯಾ ರೋಗದ ಬಗ್ಗೆ ತುಂಬ ಭೀತಿ ಇರ್ತದೆ. ಇಲ್ಲಿ ಇಂಡಿಯಾದಲ್ಲಿ ಇಷ್ಟು ನಮಗೆ ಇದುಂಟು, ಸೊಳ್ಳೆಗಳುಂಟು, ನಮಗೆ ಯಾವಾಗ ಮಲೇರಿಯಾ ಬರ್ತದೆ ಅಂತ ಅವರು ತುಂಬ ಭಯಭೀತರಾಗಿರ್ತಾರೆ. ಸೊ ಅದಕ್ಕೆ ನಾವು ರೆಕಮೆಂಡ್ ಮಾಡುವಂಥದ್ದು ಯಾವಾಗಲೂ ಫುಲ್ ಸ್ಲೀವ್ಡ್ ಬಟ್ಟೆಗಳನ್ನು ಧರಿಸೋದ್ರಿಂದ, ಆದಷ್ಟು ಹಾಫ್ ಸ್ಲೀವ್ ಹಾಕಿದಾಗ ಸೊಳ್ಳೆಗಳು ಕಡಿತ ಆಗುವ ಸಂಭಾವನೆ ಜಾಸ್ತಿ ಇರ್ತದೆ.
ಸೊ ಫುಲ್ ಡ್ರೆಸ್ ಹಾಕುವಂಥದ್ದು, ಆದಷ್ಟು ಹೊರಗಡೆ ಸಂಜೆಯ ನಂತರ ಅಥವಾ ಅರ್ಲಿ ಮಾರ್ನಿಂಗ್ ಹೊರಗಡೆ ಮಲಗಬಾರ್ದು ಅಥವಾ ಹೊರಗಡೆ ಇರಬಾರ್ದು. ಮನೆಯ ಒಳಗಡೆ ಇದ್ದರೆ ಸೊಳ್ಳೆ ಕಡಿತ, ಕಿಟಕಿ ಬಾಗಿಲುಗಳನ್ನು ಹಾಕಿದರೆ ಸೊಳ್ಳೆ ಕಡಿತದಿಂದ ಅವರು ಪಾರಾಗಬಹುದು. ಓಕೆ, ನಾವೀಗ ಪ್ರವಾಸ ಕೈಗೊಳ್ಳೋ ಮುಂಚೆ ಯಾವ ರೀತಿಯ ಮಾತ್ರೆಗಳು ಹಾಗೂ ಲಸಿಕೆಗಳನ್ನು ತೆಗೆದುಕೊಳ್ಬೇಕಾಗುತ್ತೆ? ಸೊ ಮಾತ್ರೆಗಳಂದರೆ ನಾನು ಹೇಳಿದಾಗೆ ಅವರಿಗೆ ಈಗಾಗಲೇ ಏನಾದರೂ ತೊಂದರೆಗಳಿದ್ದರೆ, ಈಗ ಅವರು ಬಿ ಪಿದು ಪೇಷಂಟ್ ಆಗಿದ್ದರೆ ಅಥವಾ ಶುಗರ್ ಪೇಷಂಟ್ ಆಗಿದ್ದರೆ ಹಾರ್ಟ್ ಪೇಷಂಟ್ ಆಗಿದ್ದರೆ ಅದೆಲ್ಲ ಮಾತ್ರೆಗಳು ಕೂಡ ಅವರು ಮುಂಚೆ ಹೇಗೆ ತೆಗೆದುಕೊಳ್ತಾ ಇದ್ದರು ಹಾಗೆ ಅದನ್ನು ಕಂಟಿನ್ಯೂ ಮಾಡಬೇಕಾಗ್ತದೆ. ಅದರಲ್ಲಿ ಯಾವುದೇ ರೀತಿಯ ವ್ಯತ್ಯಾಸವನ್ನು ಮಾಡಲಾಗುವುದಿಲ್ಲ. ಸೊ ಅದು ಕಂಟಿನ್ಯೂಯೇಷನ್ ಬೇಕಾಗ್ತದೆ. ಅದು ಬಿಟ್ಟು ಪ್ರವಾಸಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಒಂದು ಟ್ರಾವೆಲ್ ಕಿಟ್ ಅಂತ ಒಂದು ರೆಕಮೆಂಡ್ ಮಾಡ್ತೇವೆ, ಅಥವಾ ಒಂದು ಮೆಡಿಸಿನ್ ಕಿಟ್ ಅಂತ ಅವರು ತೆಗೆದುಕೊಂಡು ಹೋಗ್ಬೋದು. ಈಗ ನಾವು ಫಸ್ಟ್ ಏಡ್ ಕಿಟ್ ಹೇಗೆ ಹೇಳ್ತೇವೋ ಹಾಗೆ. ಸೊ ಈಗ ಒಂದು ಪಕ್ಷ ಒಂದು ಗಾಯ ಆದರೆ ಅವರಿಗೆ ಒಂದು ಬ್ಯಾಂಡೇಜ್ ಆಗ್ಬೋದು, ಒಂದು ಡೆಟಾಲ್ ಆಗ್ಬೋದು. ಸೊ ಆ ಥರದ್ದು ಐಟಮ್ಸ್. ಮತ್ತು ಈಗ ಕೆಲವೊಂದು ಓವರ್ ದ ಕೌಂಟರ್ ಅಂದರೆ ನೀವು ಮೆಡಿಕಲ್ ಶಾಪಿಗೆ ಹೋಗಿ ಸಿಗುವಂಥ ಮಾತ್ರೆಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಂಡು ಹೋಗ್ಬೋದು. ಜ್ವರ ಬಂದರೆ, ಮೈಕೈ ನೋವು ಇದ್ದರೆ, ಅವರಿಗೆ ಶೀತ ಆದರೆ, ಅಥವಾ ಸ್ಕಿನ್ನಿಗೆ ಏನಾದರೂ ಅಲರ್ಜಿ ಆದರೆ, ಸೊ ಅಂಥರದ್ದು ಕ್ರೀಮ್, ಅಥವಾ ಈಗ ಬಿಸಿಲಿನಿಂದ ಪ್ರೊಟೆಕ್ಷನ್ ತೆಗೆದುಕೊಳ್ಳಿಕ್ಕೆ ಸನ್ಸ್ಕ್ರೀನ್ ಅಂತ ನಾವೇನು ರೆಕಮೆಂಡ್ ಮಾಡ್ತೇವೆ ಅದನ್ನು ತೆಗೆದುಕೊಂಡು ಹೋಗ್ಬೋದು. ಮತ್ತು ಈಗ ತುಂಬ ಡ್ರೈ ಕಂಡೀಷನ್, ತುಂಬ ಬಿಸಿಲಿನ ತಾಪಮಾನ ಜಾಸ್ತಿ ಇದ್ದಾಗ ಮಾಯಿಶ್ಚರೈಸರ್ ನಾವೇನು ಹೇಳ್ತೇವೆ, ಸ್ಕಿನ್ ತುಂಬ ಡ್ರೈ ಆಗ್ತದೆ, ಸೊ ಅದರ ತೇವಾಂಶವನ್ನು ಕಾಪಾಡಿಕೊಳ್ಳಿಕ್ಕೆ ಅದನ್ನು ತೆಗೆದುಕೊಂಡು ಹೋಗುವಂಥದ್ದು. ಮತ್ತು ಈಗ ಸೊಳ್ಳೆ ಕಡಿತದಿಂದ ಪಾರಾಗಲಿಕ್ಕೆ ನಾವು ಹೀಗೆ ಅಪ್ಲಿಕೇಶನ್ ಚರ್ಮದ ಮೇಲೆ ಅದನ್ನು ಅಪ್ಲೈ ಮಾಡಿದರೆ ಸೊಳ್ಳೆ ಕಡಿತದಿಂದ ಪಾರಾಗಬಹುದು. ಸೊ ಈ ಥರದ್ದು ಕೆಲವು ಮೆಡಿಕೇಷನನ್ನು ಅವರು ಹಿಡ್ಕೊಂಡು ಹೋದರೆ ಅದು ಒಳ್ಳೆಯದು ಅವರಿಗೆ. ಸೊ ಲಸಿಕೆಗಳು ಅಂತ ಹೇಳಿದರೆ, ಲಸಿಕೆಗಳು ನಾನು ಹೇಳಿದಾಗೆ ಕೆಲವೊಂದು ಕಂಟ್ರಿ ಸ್ಪೆಸಿಫಿಕ್ ಇರ್ತದೆ. ಸೊ ಕೆಲವೊಂದು ದೇಶಗಳಿಗೆ ಹೋಗಬೇಕಾದ್ರೆ ಆಯಾ ಲಸಿಕೆಗಳ ಅವಶ್ಯಕತೆ ಇರ್ತದೆ. ಸೊ ಎಲ್ಲರಿಗೆ ನಾವು ಸೇಮ್ ಲಸಿಕೆಯನ್ನು ಕೊಡಲಿಕ್ಕೆ ಒಂದೊಂದು ದೇಶಕ್ಕೆ ಒಂದೊಂದು ತರ ಲಸಿಕೆ ಒಂದೊಂದು ತರ ಇರ್ತದೆ. ಈಗ ಪರ್ಟಿಕ್ಯುಲರ್ ಆಗಿ ಯಾವ ರೀತಿಯ ಮೆಡಿಸಿನ್ ತಗೊಂಡು ಹೋಗ್ಬೋದು? ಸೊ ಈಗ ನಾರ್ಮಲ್ ಆಗಿ ನಾನು ಹೇಳಿದಾಗೆ ಈಗ ಶೀತಕ್ಕೆ ಇರ್ಬೋದು, ಅಥವಾ ತಲೆನೋವು ಮೈಕೈ ನೋವು ಇರ್ಬೋದು. ಮತ್ತು ಇನ್ನೊಂದು ಸಾಮಾನ್ಯವಾಗಿ ಕಂಡುಬರುವ ಕಾಯಿಲೆ ಅಂದರೆ ವಾಂತಿ ಮತ್ತು ಭೇದಿ ಅವರಿಗೆ. ಸೊ ಹಾಗಾಗಿ ಅದಕ್ಕೆ ಓ ಆರ್ ಎಸ್ ಅಂತ ನಾವು ರೆಕಮೆಂಡ್ ಮಾಡ್ತೇವೆ, ಅಂದರೆ ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್. ಅಂದರೆ ನೀರಿನ ಅಂಶ ಮೈಯಿಂದ ಕಡಿಮೆ ಆದಾಗ, ಸೊ ಅದನ್ನು ನೀರಿನ ಅಂಶವನ್ನು ಲವಣಾಂಶವನ್ನು ಅದನ್ನು ಮತ್ತೆ ನಾರ್ಮಲ್ ಮಾಡಲಿಕ್ಕೆ ಇರುವಂಥದ್ದು ಸೊಲ್ಯೂಷನ್. ಸೊ ಚಿಕ್ಕ ಚಿಕ್ಕ ಸ್ಯಾಷೆಗಳಲ್ಲಿ ಅದು ಲಭ್ಯವಿರ್ತದೆ. ಸೊ ಅದನ್ನು ನೀರಿನಲ್ಲಿ ಕರಡಿಸಿ ಅವರು ಕುಡಿದರೆ ಮೈಯಿಂದ ನೀರಿನ ಅಂಶ ಮತ್ತು ಲವಣಾಂಶ ಏನು ಕಡಿಮೆ ಆಗ್ತದೋ ಅದನ್ನು ಮತ್ತೆ ನಾರ್ಮಲ್ ತರಲಿಕ್ಕೆ ಸಹಾಯ ಆಗ್ತದೆ. ಮತ್ತು ಬೇರೆ ಎನಿಥಿಂಗ್ ಅವರದ್ದು ಹೇಳಿದಾಗೆ ಅವರ ಕಾಯಿಲೆಗೆ ಸ್ಪೆಸಿಫಿಕ್ ಏನೇ ಮೆಡಿಸಿನ್ ಇದ್ರೂ ಅವರು ತಗೊಂಡು ಹೋಗ್ಬೋದು. ಬಟ್ ಮೆಡಿಸಿನ್ ತಗೊಂಡು ಹೋಗಬೇಕಾದ್ರೆ ಕೆಲವೊಂದು ಕ್ರಮಗಳನ್ನು ಅವರು ಮುಂಚಿತವಾಗಿ ತಗೊಳ್ಬೇಕಾಗ್ತದೆ. ಓಕೆ ಮ್ಯಾಮ್, ಹೌದು. ಈಗ ವಿದೇಶಕ್ಕೆ ಹೋಗಬೇಕಾದ್ರೆ ಆ ದೇಶದಲ್ಲಿ ಆ ಮೆಡಿಸಿನ್ ಕೆಲವೊಮ್ಮೆ ಬ್ಯಾನ್ ಆಗಿರಲಿಕ್ಕೂ ಸಾಕು, ಕೆಲವೊಮ್ಮೆ ಅವರು ಏರ್ಪೋರ್ಟಿಂದ ಹೊರಗೆ ಬಿಡಲ್ಲ, ಕೆಲವೊಮ್ಮೆ ಅವರು ಎಂಥದ್ದು ನಾವು ತುಂಬ ಇನ್ಸಿಡೆಂಟ್ ನೋಡಿದ್ದೀವಿ. ಯಾಕಂದರೆ ಅಲ್ಲಿ ಹೋದ ನಂತರ ಅಲ್ಲಿ ಸಿಕ್ಕಿಬಿದ್ದು ಜೈಲಿಗೆ ಹೋದ ಇನ್ಸಿಡೆಂಟ್ ಕೂಡ ನಾವು ನೋಡಿದ್ದೀವಿ. ಆದ ಕಾರಣಕ್ಕೆ ಮೆಡಿಸಿನ್ಸ್ ಹಿಡ್ಕೊಂಡು ಹೋಗುವಾಗ ಯಾವ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಬೇಕಾಗುತ್ತೆ? ಸೊ ಅದು ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಯಾಕಂದರೆ ನಾವೀಗ ನೀವು ಹೇಳಿದಾಗೆ ಪೇಪರಲ್ಲಿ ನ್ಯೂಸಲ್ಲಿ ನೋಡಿದ್ದೇವೆ, ಯಾರೋ ಇಲ್ಲಿ ನಮ್ಮ ಪಕ್ಕದ ಮನೆಯವರಿಗೆ ನನ್ನ ಫ್ರೆಂಡಿಗೆ ಅಂತ ಒಂದು ಮೆಡಿಸಿನ್ ತಗೊಂಡು ಹೋಗಿ ಮತ್ತೆ ಅವರು ಜೈಲಲ್ಲಿ ಇರುವ ಹಾಗೆ ಆಗಿದೆ. ಸೊ ಯಾವಾಗಲೂ ನಮಗೆ ಎಷ್ಟು ಅವಶ್ಯಕತೆ ಉಂಟೋ ಅದು ಮಾತ್ರ ಮೆಡಿಸಿನ್ ತಗೊಂಡು ಹೋಗಬೇಕು, ಇನ್ನೊಬ್ಬರಿಗೆ ಸಹಾಯ ಮಾಡಲಿಕ್ಕೆ ಹೋಗಿ ಅದು ತೊಂದರೆ ಆಗಬಾರ್ದು. ಸೊ ಅಟ್ ದ ಮ್ಯಾಕ್ಸಿಮಮ್ ನಾವು ಹೇಳುವಂಥದ್ದು ಒಂದು ತಿಂಗಳಿಗಾಗೋಷ್ಟು ಮದ್ದು, ನಿಮ್ಮದು ಡೈಲಿ ಏನು ಮಾತ್ರೆಗಳಿರ್ತದೋ ಒಂದು ತಿಂಗಳಿಗಾಗೋಷ್ಟು ತಗೊಂಡು ಹೋದರೆ ಯಾರೂ ಕೂಡ ಅದಕ್ಕೆ ಆಬ್ಜೆಕ್ಟ್ ಮಾಡೋದಿಲ್ಲ. ಇನ್ನೊಂದು, ಯಾವುದೇ ಮೆಡಿಸಿನನ್ನು ತಗೊಂಡು ಹೋಗೋದಾದರೂ ಕೂಡ ಒಂದು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಅವಶ್ಯಕತೆ ಇರ್ತದೆ. ಸೊ ಡಾಕ್ಟರ್ ಆಸ್ಪತ್ರೆಯಲ್ಲಿ ನಿಮ್ಮ ಹೆಸರು ಬರೆದು, ನಿಮ್ಮ ಡೀಟೇಲ್ಸ್ ಬರೆದು, ಈ ಪೇಷಂಟಿಗೆ ಈ ಮಾತ್ರೆಗಳನ್ನು ಕೊಡಲಾಗಿದೆ ಅಂತ ಬರೆದು ಅದರಲ್ಲಿ ಸೈನ್ ಹಾಕಿ ಕೊಟ್ಟರೆ ಅದನ್ನು ಯಾವಾಗಲೂ ಆ ಪ್ರಿಸ್ಕ್ರಿಪ್ಷನನ್ನು ಮೆಡಿಸಿನ್ ಒಟ್ಟಿಗೆ ಇಟ್ಕೊಳ್ಬೇಕು. ಮತ್ತು ಮೆಡಿಸಿನ್ಗಳು ಕೂಡ ಹಾಗೆ, ಅದು ತುಂಬ ಡಬ್ಬ ಆಗ್ತದೆ ಅಂತ ಎಲ್ಲ ಬಿಡಿಸಿ ಒಂದು ಸಿಂಗಲ್ ಡಬ್ಬದಲ್ಲಿ ತುಂಬಿಕೊಂಡು ಹೋದರೆ ಅದು ಯಾರೂ ಕೂಡ ನಿಮಗೆ ಅಲ್ಲಿ ಸೆಕ್ಯೂರಿಟಿಯಲ್ಲಿ ನಿಮಗೆ ಅದನ್ನು ಬಿಡುವುದಿಲ್ಲ. ಸೊ ಯಾವುದು ಅದರದ್ದು ಪ್ಯಾಕೇಜಿಂಗ್ ಏನು ಬರ್ತದೆ, ಲಕೋಟೆ ಆಗ್ಬೋದು ಅಥವಾ ಡಬ್ಬ ಆಗ್ಬೋದು. ಸೊ ಮಾತ್ರೆಗಳು ನಾನು ಹೇಳಿದಾಗೆ ಈಗ ಯಾವುದಾದ್ರೂ ಮುಂಚಿತವಾಗೇ ಕಾಯಿಲೆಗಳಿದ್ದರೆ, ಬಿ ಪಿ ಆಗ್ಬೋದು, ಶುಗರ್ ಆಗ್ಬೋದು,
ಅಸ್ತಮಾ ಆಗ್ಬೋದು. ಸೊ ಅದಕ್ಕೆ ಬೇಕಾಗುವಷ್ಟು ಮಾತ್ರೆಗಳನ್ನು 30 ದಿನಗಳ ಕಾಲ ಎಷ್ಟು ಮಾತ್ರೆಗಳು ಬೇಕಾಗ್ತದೋ ಸೊ ಅದನ್ನು ಅವರು ಸೇಫಾಗಿ ತೆಗೆದುಕೊಂಡು ಹೋಗ್ಬೋದು. ಬಟ್ ಈ ಮಾತ್ರೆಗಳನ್ನು ತೆಗೆದುಕೊಂಡು ಹೋಗಬೇಕಾದ್ರೆ ಕೂಡ ಒಂದು ಡಾಕ್ಟರ್ನ ಪ್ರಿಸ್ಕ್ರಿಪ್ಷನ್ನ ಅವಶ್ಯಕತೆ ಇರ್ತದೆ. ಅಂದರೆ ಒಂದು ಹಾಸ್ಪಿಟಲ್ಗೆ ಅಥವಾ ಕ್ಲಿನಿಕ್ಕಿಗೆ ಹೋಗಿ ಅದರ ಡಾಕ್ಟರ್ ಲೆಟರ್ ಹೆಡ್ಡಲ್ಲಿ ಅವರು ಇಂಥ ಪೇಷಂಟ್ ಡೀಟೇಲ್ಸ್ ಬರೆದು ಇವರಿಗೆ ಈ ಮಾತ್ರೆಗಳ ಅವಶ್ಯಕತೆ ಉಂಟು, ದಿನಕ್ಕೆ ಒಂದು ಮಾತ್ರೆ 30 ದಿನಗಳ ಕಾಲ ಹಾಗೆ ಬರೆದುಕೊಟ್ಟು ಸೈನ್ ಹಾಕಿ ಕೊಟ್ಟಿರುವಂಥ ಚೀಟಿ ಅಥವಾ ಪ್ರಿಸ್ಕ್ರಿಪ್ಷನ್ ಆ ಮಾತ್ರೆಗಳೊಟ್ಟಿಗೆ ಯಾವಾಗಲೂ ಅವರು ಹಿಡಿದುಕೊಂಡು ಹೋಗಬೇಕು. ಸೊ ಯಾರೇ ಕೂಡ ಕಸ್ಟಮ್ಸಲ್ಲಾಗಲಿ ಏರ್ಪೋರ್ಟಲ್ಲಾಗಲಿ ಸೆಕ್ಯೂರಿಟಿಯಲ್ಲಿ ಅವರಿಗೆ ಚೆಕ್ ಮಾಡಿದಾಗ ಅವರಿಗೆ ಅದನ್ನು ವೆರಿಫೈ ಮಾಡಲಿಕ್ಕೆ ಆಗ್ತದೆ. ಇನ್ನೊಂದು ಅಂದರೆ ಯಾವುದೇ ಒಂದು ಪ್ಯಾಕೇಜಿಂಗ್, ನಾವೇನು ಹೇಳ್ತೇವೆ ಬಾಕ್ಸಲ್ಲಿ ಬರ್ಬೋದು ಅಥವಾ ಲಕೋಟೆಯಲ್ಲಿ ಬರ್ಬೋದು, ಅದು ಹೇಗೆ ಮೆಡಿಸಿನ್ಸ್ ಬರ್ತದೋ ಅದನ್ನು ಹಾಗೆ ಹಿಡ್ಕೊಂಡು ಹೋಗಬೇಕು. ಕೆಲವರು ಅಂದರೆ ಸ್ಪೇಸ್ ಕಮ್ಮಿ ಇರಲಿ ಅಂತ ಒಂದು ಡಬ್ಬದಲ್ಲೆಲ್ಲ ತುಂಬಿಸಿ ಹಿಡ್ಕೊಂಡು ಹೋಗ್ತಾರೆ. ಸ್ಪೇಸ್ ಸೇವ್ ಮಾಡಲಿಕ್ಕೋಸ್ಕರ ಎಲ್ಲವನ್ನು ಬಿಡಿಸಿ ಒಂದೇ ಡಬ್ಬಕ್ಕೆ ಹಾಕಿದರೆ ಅದು ಜಸ್ಟ್ ಬಿಳಿ ಮಾತ್ರೆ ಅಥವಾ ಕೆಂಪು ಮಾತ್ರೆ ಇದ್ದರೆ ಅದು ಏನು ಕಂಟೆಂಟ್ ಅಂತ ಗೊತ್ತಾಗೋದಿಲ್ಲ. ಅದರದ್ದೇ ಒಂದು ಬೆಗಡೆ ಇದ್ದರೆ ಅದರಲ್ಲಿ ಬರೆದಿರ್ತದೆ ಇದು ಈ ಮೆಡಿಸನ್ನು ಈ ಕಾರಣಕ್ಕೆ ತೆಗೆದುಕೊಳ್ಳುವಂಥದ್ದು ಅಂತ. ಸೊ ಹಾಗಾಗಿ ಯಾವಾಗಲೂ ಹಾಗೆ ಅದನ್ನು ತೆಗೆದುಕೊಂಡು ಹೋಗಬೇಕು. ಮತ್ತು ಕೆಲವು ಕಂಟ್ರೀಸ್ ಎಸ್ಪೆಷಲಿ ನಾವು ಈ ನ್ಯೂಸಲ್ಲೆಲ್ಲ ನೋಡಿರುವಂಥದ್ದು ಈ ಗಲ್ಫ್ ಕಂಟ್ರೀಸಿಗೆ ಹೋದಾಗ ಅವರಿಗೆ ಪ್ರಾಬ್ಲಮ್ ಆಗಿರುವಂಥದ್ದು, ಯಾಕಂದರೆ ಕೆಲವೊಂದು ಕಂಟ್ರಿಗಳಿಗೆ ಸ್ಪೆಸಿಫಿಕ್ ಕೆಲವೊಂದು ರೆಸ್ಟ್ರಿಕ್ಷನ್ ಇರ್ತದೆ. ಸೊ ಈ ದೇಶಗಳಿಗೆ ಹೋದಾಗ ಈ ಥರದ ಮಾತ್ರೆಗಳನ್ನು ತೆಗೆದುಕೊಂಡು ಹೋಗಬಾರ್ದು, ಬ್ಯಾನ್ ಆಗಿರ್ತದೆ. ಕೆಲವೊಂದು ಈವನ್ ಗಿಡಮೂಲಿಕೆ ಮದ್ದುಗಳನ್ನು ಅಲ್ಲಿ ತೆಗೆದುಕೊಂಡು ಹೋಗುವಾಗೆ ಇಲ್ಲ. ಸೊ ಅದಕ್ಕೆ ಅದು ತುಂಬ ಕೇರ್ಫುಲ್ ಆಗಿ ಇರಬೇಕು. ಈ ಮಾದಕ ದ್ರವ್ಯ, ನಾವು ಏನು ಹೇಳ್ತೇವೆ ನೋವನ್ನು ಕಡಿಮೆ ಮಾಡುವಂಥ ಮೆಡಿಸನ್ಗಳು, ಮಾದಕ ದ್ರವ್ಯಗಳು ಅಥವಾ ಮಾನಸಿಕ ರೋಗಗಳಿಗೆ ಟ್ರೀಟ್ಮೆಂಟ್ ಕೊಡುವಂಥ ಮೆಡಿಸನ್, ಈಗ ಕೆಲವರಿಗೆ ಡಿಪ್ರೆಷನ್ ಇರ್ಬೋದು, ಅವರಿಗೆ ತುಂಬ ಆ್ಯಂಕ್ಷಿಯಸ್ನೆಸ್ ಇರ್ಬೋದು, ಅದಕ್ಕೆ ಈಗ ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟಿಂದ ಅಥವಾ ನ್ಯೂರೋಲಾಜಿಕಲ್ ಕಂಡೀಷನ್ ನಾವು ಏನು ಹೇಳ್ತೇವೆ ನರಮಂಡಲದ ಸಂಬಂಧಿತ ರೋಗಗಳಿಗೆ ಕೊಡುವಂಥ ಮೆಡಿಸನ್ಗಳು ಕೆಲವು ಕಡೆಗಳಲ್ಲಿ ಬ್ಯಾನ್ ಆಗಿರ್ತದೆ. ಸೊ ಹಾಗಾಗಿ ಅಂಥ ಮೆಡಿಸನ್ಗಳನ್ನು ತೆಗೆದುಕೊಂಡು ಹೋಗಬೇಕಾದ್ರೆ ತುಂಬ ಕೇರ್ಫುಲ್ ಆಗಿ ಇರಬೇಕು. ಡೆಫಿನೆಟ್ಲಿ ನಮ್ಮದಲ್ಲದೇ ಇರುವ ಮೆಡಿಸನ್ನನ್ನು ಬೇರೆಯವರಿಗೋಸ್ಕರ ತೆಗೆದುಕೊಂಡು ಹೋಗೋದು ಅದು ತುಂಬ ಕಷ್ಟ, ಅವರಿಗೆ ರಿಸ್ಕ್ ಆಗ್ತದೆ, ಪ್ರಾಬ್ಲಮ್ ಆಗುವ ಸಾಧ್ಯತೆ ಇರ್ತದೆ. ಮತ್ತು ಯಾವಾಗಲೂ ಡಿಕ್ಲೇರ್ ಮಾಡೋದು ಕೂಡ ಒಳ್ಳೆಯದು, ಅಂದರೆ ನಾವು ಇಂಥ ಮೆಡಿಸಿನ್ ತಗೊಂಡು ಹೋಗ್ತಾ ಇದ್ದೇವೆ ಇದಕ್ಕೆ ಪ್ರಿಸ್ಕ್ರಿಪ್ಷನ್ ಉಂಟು ಅಂತ ತೆಗೆದುಕೊಂಡು ಹೋಗೋದು ಆಲ್ವೇಸ್ ಬೆಟರ್ ಅಂತ ಹೇಳ್ಬೋದು. ಓಕೆ, ಈಗ ಪ್ರವಾಸಿಗರಲ್ಲಿ ಸಾಮಾನ್ಯವಾಗಿ ಯಾವ ರೀತಿಯ ರೋಗಗಳು ಕಂಡುಬರುತ್ತೆ? ಸೊ ಪ್ರವಾಸಿಗರಲ್ಲಿ ಕಾಯಿಲೆ ಅಂದರೆ ಆಲ್ಮೋಸ್ಟ್ 60-70% ನಾವು ನೋಡಿರುವಂಥದ್ದು ಅಥವಾ ನಮಗೆ ಗೊತ್ತಿರುವಂಥದ್ದು ಈ ವಾಂತಿ ಮತ್ತು ಭೇದಿ, ಟ್ರಾವೆಲರ್ಸ್ ಡಯೇರಿಯಾ ಅಂತ ನಾವು ಕರಿತೇವೆ. ಯಾಕಂದರೆ ಇದು ಕಲುಷಿತ ನೀರು ಮತ್ತು ಆಹಾರದಿಂದ ಆಗುವಂಥ ಕಾಯಿಲೆ. ಯಾಕಂದರೆ ಆ ದೇಶದ ಹವೆ, ಆ ದೇಶದ ಆಹಾರ ಪದಾರ್ಥ, ನೀರಿನ ಒಂದು ವ್ಯವಸ್ಥೆ ತಿಳಿದಿರುವುದಿಲ್ಲ. ಸೊ ನಾವು ಈಗ ರೋಡ್ ಸೈಡ್ ಅಥವಾ ತುಂಬ ಕ್ಲೀನ್ ಇರದೇ ಇರುವ ಜಾಗದಲ್ಲಿ ತಿಂದರೆ ಆಗ ಈ ವಾಂತಿ ಭೇದಿ ಆಗುವ ಸಾಧ್ಯತೆಗಳು, ಈವನ್ ಹೆಪಟೈಟಿಸ್ ಆಗುವಂಥ ಕಾಯಿಲೆಗಳು ಜಾಸ್ತಿ. ಸೊ ಹಾಗಾಗಿ ನೀರು ಮತ್ತು ಫುಡ್ಡಿನ ಒಂದು ಪ್ರಿಕಾಷನ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಅದು ಬಿಟ್ಟು ಬೇರೆ ಯಾವುದಾದ್ರೂ ಸಾಂಕ್ರಾಮಿಕ ರೋಗಗಳು ಕೂಡ ಬರ್ಬೋದು. ಈಗ ಅವರಿಗೆ ಪ್ರೊಟೆಕ್ಷನ್ ಇಲ್ಲ, ಲಸಿಕೆಯಿಂದ ಅವರಿಗೆ ಪ್ರೊಟೆಕ್ಷನ್ ಇಲ್ಲ ಅಂದರೆ ಯಾವುದೂ ಕೂಡ ಕಾಯಿಲೆಗಳು ಬರುವ ಚಾನ್ಸಸ್ ಇರ್ತದೆ. ವಾಂತಿ ಭೇದಿ ಅಂತ ಹೇಳಿದರೆ ವಾಂತಿ ಭೇದಿಯನ್ನು ಯಾವ ರೀತಿ ತಡೆಗಟ್ಟಬಹುದು? ಸೊ ವಾಂತಿ ಭೇದಿಯನ್ನು ತಡೆಗಟ್ಟಲಿಕ್ಕೆ ಹೇಳಿದ ಹಾಗೆ ಯಾವುದೇ ಜಾಗದಲ್ಲಿ ಅವರು ತಿಂಡಿ ಅಥವಾ ಆಹಾರವನ್ನು ತೆಗೆದುಕೊಳ್ತಾರೋ ಅದು ತುಂಬ ಕ್ಲೀನ್ ಆಗಿರಬೇಕು. ಸೊ ಯಾವುದೇ ಒಂದು ಜಾಗದಲ್ಲಿ ಅದರ ನೈರ್ಮಲ್ಯತೆ ಬಗ್ಗೆ ಅವರಿಗೆ ಏನಾದರೂ ಸಂಶಯ ಇದ್ದರೆ ಅವರು ಖಂಡಿತವಾಗಿ ಆ ಜಾಗದಲ್ಲಿ ತಿಂಡಿ ಅಥವಾ ಆಹಾರ ಪದಾರ್ಥ ತೆಗೆದುಕೊಳ್ಬಾರ್ದು. ಈವನ್ ಫುಡ್ ಯಾರು ಸರ್ವ್ ಮಾಡ್ತಾರೆ, ಯಾರು ಆಹಾರವನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ, ಯಾರು ಅದನ್ನು ಪ್ರಿಪೇರ್ ಮಾಡ್ತಾ ಇದ್ದಾರೆ, ಆಹಾರ ತಯಾರಿಸ್ತಾ ಇದ್ದಾರೆ, ಅವರಿಗೆ ಕೂಡ ಯಾವುದೇ ರೀತಿಯ ಕಾಯಿಲೆಗಳು ಅಥವಾ ತೊಂದರೆಗಳು ಇದ್ದರೆ ಕಾಯಿಲೆಗಳು ಹರಡುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಯಾವುದೇ ಜಾಗದಲ್ಲಿ ಕ್ಲೆನ್ಲಿನೆಸ್ ಉಂಟೋ ಅಲ್ಲಿ ಅವರು ತಿನ್ನಬೇಕು. ಇನ್ನೊಂದು ಏನಂದರೆ ಯಾವಾಗಲೂ ನಾವು ಯಾವುದೇ ಪ್ರವಾಸ ಕೈಗೊಂಡರೂ ಕೂಡ ಬಿಸಿ ಪದಾರ್ಥ ತಿಂದರೆ ನಮಗೆ ಆಗುವ ರಿಸ್ಕ್ ತುಂಬ ಕಡಿಮೆ. ಯಾಕಂದರೆ ಒಳ್ಳೆ ರೀತಿಯಲ್ಲಿ ಕುಕ್ ಆಗಿದರೆ ಅದು ಬಿಸಿ ಇದ್ದರೆ ಆಗ ಅದರಲ್ಲಿ ಒಂದು ಬ್ಯಾಕ್ಟೀರಿಯಾಯಿಂದ ಆಗುವಂಥ ತೊಂದರೆಗಳು ತುಂಬ ತುಂಬ ಕಡಿಮೆ. ಯಾಕಂದರೆ ಅದು ಬಿಸಿ ಮಾಡಿದಾಗ, ನಾವು ಒಳ್ಳೆ ರೀತಿಯಲ್ಲಿ ಕುದಿಸಿದಾಗ ಆ ಎಲ್ಲ ಬ್ಯಾಕ್ಟೀರಿಯಾಗಳು ನಾಶ ಹೋಗ್ತದೆ. ಸೊ ಹಾಗಾಗಿ ಆ ಕ್ರಿಮಿಗಳಿಂದ ಕಾಯಿಲೆಗಳು ಬರುವ ಸಾಧ್ಯತೆ ಕಡಿಮೆ ಇರ್ತದೆ. ಸೊ ಆದಷ್ಟು ಬಿಸಿ ಬಿಸಿ ಇರುವಂಥ ಪದಾರ್ಥಗಳನ್ನು ಸೇವನೆ ಮಾಡಿದರೆ ಅವರಿಗೆ ರಿಸ್ಕ್ ತುಂಬ ಕಡಿಮೆ ಇರ್ತದೆ. ಮತ್ತು ಹಣ್ಣು ತರಕಾರಿಗಳು ಅಥವಾ ಹಸಿ ಪದಾರ್ಥಗಳಿಂದ ತಿನ್ನುವುದರಿಂದ ಅವರಿಗೆ ಅಪಾಯಗಳು ಜಾಸ್ತಿ ಇರ್ಬೋದು.
ಯಾಕಂದರೆ ಅದು ಹಸಿ ತರಕಾರಿ ಅಥವಾ ಹಣ್ಣನ್ನು ಸರಿಯಾಗಿ ತೊಳೆಯದೇ ಇರ್ಬೋದು, ಅಥವಾ ಹಸಿ ತರಕಾರಿ ಮತ್ತು ಹಣ್ಣು ಸ್ವಚ್ಛವಾಗಿದ್ರೂ ಕೂಡ ಅದು ಕಲುಷಿತ ನೀರಿನಿಂದ ಅದನ್ನು ತೊಳೆದರೆ ಅದು ಕೂಡ ಅವರಿಗೆ ಸೋಂಕಾಗುವ ಚಾನ್ಸಸ್ ಇರ್ತದೆ. ಸೊ ಹಾಗಾಗಿ ಆ ನೀರಿನದ್ದು ಇಂಪಾರ್ಟೆನ್ಸ್ ಕೂಡ ತುಂಬ ಇರ್ತದೆ. ಸೊ ಹಸಿ ತರಕಾರಿ ಮತ್ತು ಹಣ್ಣನ್ನು ಆದಷ್ಟು ಈಗ ಸಿಪ್ಪೆ ಇರುವಂಥದ್ದು ತಿನ್ನುವಂಥದ್ದು ಬೆಟರ್. ಅಂದರೆ ಈಗ ಬಾಳೆಹಣ್ಣು ನಾವು ಸಿಪ್ಪೆ ತೆಗೆದು ಒಳಗಿನ ಹಣ್ಣನ್ನು ಮಾತ್ರ ತಿಂತೇವೆ, ಸೊ ಹಣ್ಣಿಗೆ ಅದು ಕಲುಷಿತಗೊಂಡಿರುವುದು ತುಂಬ ಕಡಿಮೆ. ಆಪಲ್ ಕೂಡ ಹಾಗೆ ಸಿಪ್ಪೆ ತೆಗೆದು ತಿನ್ಬೇಕಂತ ಬರುತ್ತೆ. ಸೊ ಬೇರೆ ಏನಾದರೂ ಅದಕ್ಕೆ ಕೆಮಿಕಲ್ಸ್ ಕೂಡ ಆ್ಯಡ್ ಆಗಿದ್ರೆ ಕೂಡ ಅದು ಸಿಪ್ಪೆಯನ್ನು ತೆಗೆದು ತಿನ್ನೋದ್ರಿಂದ ಅದರದ್ದು ಅಪಾಯ ಕಡಿಮೆ ಆಗ್ತದೆ. ನೀರಿನ ಬಗ್ಗೆ ಮಾತಾಡೋದಾದರೆ ನೀರು ಆದಷ್ಟು ನಾವು ಕ್ಲೀನ್ ಆಗಿರಬೇಕು. ಬಾಟಲ್ಡ್ ವಾಟರ್ ಅಂತ ನಾವು ಹೇಳ್ತೇವೆ. ಈಗ ಹೊರದೇಶಗಳಿಂದ ಭಾರತಕ್ಕೆ ಬರಬೇಕಾದ್ರೆ ಅವರಿಗೆ ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಆಗುವುದು ನೀರಿನಿಂದಾಗಿ. ಸೊ ಯಾಕಂದರೆ ಅಲ್ಲಿ ಅವರಿಗೆ ಹೀಗೆ ತುಂಬ ಕ್ಲೀನ್ ವಾಟರ್ ಆಕ್ಸೆಸ್ ಇರ್ತದೆ. ಸೊ ಇಲ್ಲಿ ಬಂದಾಗ ಕಲುಷಿತ ನೀರಿನಿಂದಾಗಿ ಅವರಿಗೆ ವಾಂತಿ ಭೇದಿ ಆಗುವ ಸಾಧ್ಯತೆ ಜಾಸ್ತಿ. ಸೊ ಆದಷ್ಟು ಬಾಟಲ್ಡ್ ವಾಟರ್ ಅಥವಾ ಬಿಸಿ ಬಿಸಿ ನೀರು ಕುಡಿಯೋದ್ರಿಂದ ಅದರದ್ದು ಅಪಾಯ ಕಡಿಮೆ ಇರ್ತದೆ. ಓಕೆ ಮ್ಯಾಮ್, ಈಗ ವಾಂತಿ ಭೇದಿ ಅಂತ ಹೇಳಿದರೆ ಅದರ ರೋಗ ಲಕ್ಷಣ ಯಾವ ರೀತಿ ಇರುತ್ತೆ? ಸೊ ವಾಂತಿ ಭೇದಿ ರೋಗ ಲಕ್ಷಣಗಳು ಸಿಂಪ್ಟಮ್ಸ್ ಅಂತ ನಾವು ಏನು ಹೇಳ್ತೇವೆ. ಸೊ ಫಸ್ಟಿಗೆ ಅವರಿಗೆ ಕೆಲವರಿಗೆ ಬರೀ ವಾಂತಿ ಆಗ್ಬೋದು, ಕೆಲವರಿಗೆ ವಾಂತಿ ಮತ್ತು ಭೇದಿ ಎರಡೂ ಕೂಡ ಆಗ್ಬೋದು. ತುಂಬ ತೀವ್ರ ಪ್ರಮಾಣದ ಹೊಟ್ಟೆ ನೋವು ಇರ್ಬೋದು, ಜ್ವರ ಬರ್ಬೋದು. ಕೆಲವೊಮ್ಮೆ ಭೇದಿ ಜಾಸ್ತಿ ಆಗಿ ಅವರ ಮೈಯಿಂದ ನೀರಿನ ಅಂಶ ಕಡಿಮೆ ಆಗ್ಬೋದು. ಸೊ ಡಿಹೈಡ್ರೇಷನ್ ಆಗ್ಬೋದು, ಅಥವಾ ಇನ್ಫೆಕ್ಷನ್ ಅಥವಾ ಸೋಂಕು ತುಂಬ ಜಾಸ್ತಿ ಇದ್ದರೆ ಅವರಿಗೆ ಭೇದಿಯಲ್ಲಿ ರಕ್ತ ಕೂಡ ಹೋಗುವ ಚಾನ್ಸಸ್ ಇರ್ತದೆ. ಸೊ ಆಗ ಅವರನ್ನು ಆ್ಯಕ್ಚುಲಿ ಹಾಸ್ಪಿಟಲೈಸ್ ಮಾಡುವ ಅವಶ್ಯಕತೆ ಆಗ್ಬೋದು. ಸಾಮಾನ್ಯವಾಗಿ ತನ್ನಷ್ಟಕ್ಕೆ ಇದು ಸೆಲ್ಫ್ ಲಿಮಿಟಿಂಗ್ ನಾವೇನು ಹೇಳ್ತೇವೆ. ಸಿಂಪಲ್ ಕಂಡೀಷನ್ ಬರೀ ವಾಂತಿ ಭೇದಿ ಆದರೆ ಕೆಲವು ದಿನಗಳಲ್ಲಿ ಅದು ತನ್ನಷ್ಟಕ್ಕೆ ಕಡಿಮೆ ಆಗ್ತದೆ. ಅದಕ್ಕೆ ಆ್ಯಂಟಿಬಯೋಟಿಕ್ಸಿನ ಅವಶ್ಯಕತೆ ಇರುವುದಿಲ್ಲ. ಅದು ಕಡಿಮೆ ಆಗದಿದ್ದರೆ ಅಥವಾ ನಾನು ಹೇಳಿದಾಗೆ ರಕ್ತ ಹೋಗ್ತಾ ಇದ್ದರೆ ಅಥವಾ ತುಂಬ ತೀವ್ರ ಪ್ರಮಾಣದ ಜ್ವರ ಬರ್ತಾ ಇದ್ದರೆ ಆಗ ಅದಕ್ಕೆ ಇನ್ವೆಸ್ಟಿಗೇಷನ್ ಮಾಡಿ ಅದಕ್ಕೆ ಸ್ಪೆಸಿಫಿಕ್ ಮೆಡಿಕೇಷನ್ ಅಥವಾ ಮಾತ್ರೆಗಳ ಅವಶ್ಯಕತೆ ಇರ್ತದೆ. ಚಿಕಿತ್ಸಾ ಕ್ರಮ ಯಾವ ರೀತಿ ಇರುತ್ತೆ ಮ್ಯಾಮ್ ಇದಕ್ಕೆ? ಸೊ ಚಿಕಿತ್ಸಾ ಕ್ರಮ ಮೋಸ್ಟ್ ಇಂಪಾರ್ಟೆಂಟ್. ನಾನು ಹೇಳಿದಾಗೆ ಆ ಭೇದಿಯಿಂದ ವಾಂತಿಯಿಂದಾಗಿ ನಮಗೆ ತೊಂದರೆಗಳಾಗೋದು ಮೈಯಿಂದ ನೀರಿನ ಅಂಶ ಕಡಿಮೆ ಆದಾಗ. ಸೊ ನೀರಿನ ಅಂಶದೊಟ್ಟಿಗೆ ಈವನ್ ಲವಣಾಂಶ, ನಾವು ಎಲೆಕ್ಟ್ರೋಲೈಟ್ಸ್ ಅಂತ ಏನು ಹೇಳ್ತೇವೆ, ಅದು ಮೈಯಿಂದ ಹೋದಾಗ ನಮಗೆ ಡಿಹೈಡ್ರೇಷನ್ ಆಗಿ ಅದರಿಂದಾಗಿ ನಮಗೆ ತೊಂದರೆಗಳಾಗ್ತದೆ. ಸೊ ಆದಷ್ಟು ಅವರು ನೀರಿನ ಅಂಶವನ್ನು ವಾಪಸ್ ಮೈಗೆ ತಗೊಂಡು ಬರಬೇಕು. ಸೊ ಅದು ORS ಅಂತ ಒಂದು ಸಿಗ್ತದೆ ನಮಗೆ, ಈವನ್ ಈಗ ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುವಂಥದ್ದು ಅದು. ಸೊ ಅದು ಈಗ ಒಂದು ಸ್ಯಾಷೆ ಒಂದು ಲೋಟಕ್ಕೆ ಅದು ಸ್ಯಾಷೆಯಲ್ಲಿರುವ ಪೂರ್ತಿ ಪ್ರಮಾಣದ ಪುಡಿಯನ್ನು ಹಾಕಿ ಅದನ್ನು ಕರಡಿಸಿ ಕುಡಿದ್ರೆ ಅದು ಎಷ್ಟು ಬೇಕಾದರೂ ಕುಡಿಬಹುದು. ಅದಕ್ಕೆ ಇಂತಿಷ್ಟೇ ಡೋಸ್ ಅಂತಿಲ್ಲ. ಪ್ರತಿಯೊಂದು ಸಲ ಸೈಡ್ ಎಫೆಕ್ಟ್ಸ್ ಏನಾದರೂ ಇದೆಯಾ? ಅದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರುವುದಿಲ್ಲ. ಸಣ್ಣ ಮಕ್ಕಳಿಗೂ ಕೊಡ್ಬೋದು. ನಾವು ಈವನ್ ಸಣ್ಣ ಮಕ್ಕಳು ಈಗ 6 ತಿಂಗಳು 3 ತಿಂಗಳ ಮಕ್ಕಳಿಗೂ ಕೂಡ ವಾಂತಿ ಭೇದಿ ಆದಾಗ ನಾವು ರೆಕಮೆಂಡ್ ಮಾಡೋದು ORS. ಈಗ ಸಣ್ಣ ಮಕ್ಕಳಿಗೂ ಅದು ಒಂದು ಪ್ಯಾಕೆಟ್ ಫುಲ್ ನೀರಲ್ಲಿ ಹಾಕಿ ಕೊಡುದಾ? ಡೋಸ್ ಜಾಸ್ತಿ ದೊಡ್ಡವರಿಗೆ ಜಾಸ್ತಿ ಸಣ್ಣವರಿಗೆ ಕಡಿಮೆ ಆ ರೀತಿ ಏನಿಲ್ಲ. ಹಾಗೆ ಅಂದ್ರೆ ಈಗ ಅದು ಎಷ್ಟು ಪ್ರಮಾಣದಲ್ಲಿ ಅವರ ಮೈಯಿಂದ ನೀರು ಹೋಗ್ತಾ ಇದೆಯೋ ಆ ಪ್ರಮಾಣದಲ್ಲಿ ಆ ನೀರನ್ನು ನಾವು ಆ ಡೋಸೇಜ್ ಅಲ್ಲಿ ಹೇಳ್ತೇವೆ. ಸೊ ಜಾಸ್ತಿ ಹೋದಷ್ಟು ಜಾಸ್ತಿ ನೀರಿನ ಅವಶ್ಯಕತೆ ORSನ ಅವಶ್ಯಕತೆ ಇರ್ತದೆ. ಸೊ ಪ್ರತಿ ಸಲ ವಾಂತಿ ಭೇದಿ ಆದಾಗ ಅವರು ಸ್ವಲ್ಪ ಸ್ವಲ್ಪ ತೆಗೆದುಕೊಳ್ತಾ ಇರ್ಬೋದು. ಯಾಕಂದ್ರೆ ಅವರಿಗೆ ಈವನ್ ORS ಕುಡಿದಾಗ ಮತ್ತೆ ವಾಂತಿ ಆಗುವ ಸಾಧ್ಯತೆ ಇರ್ತದೆ. ಯಾಕಂದ್ರೆ ಏನೇ ತೆಗೆದುಕೊಂಡ್ರೂ ಕೂಡ ವಾಂತಿ ಆಗ್ತದೆ. ಬಟ್ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಎಷ್ಟು ಆಗ್ತದೋ ಅಷ್ಟು ಅವರು ತೆಗೆದುಕೊಳ್ತಾ ಇರ್ಬೋದು. ಸೊ ಇದನ್ನು ಆ ಮೆಡಿಸಿನ್ ಕಿಟ್ ನಾವು ಏನು ಹೇಳಿದೆವೋ, ಸೊ ಅದರಲ್ಲಿ ಅವರು ಒಂದು ORS ಒಂದು 4 ಪ್ಯಾಕೆಟನ್ನು ಹಿಡಿದುಕೊಂಡು ಹೋಗೋದ್ರಿಂದ ತುಂಬ ಅವರಿಗೆ ಉಪಯೋಗ ಆಗ್ತದೆ. ಜಸ್ಟ್ ಭೇದಿಯನ್ನು ನಿಲ್ಲಿಸಲಿಕ್ಕೆ ಕೆಲವೊಂದು ಮೆಡಿಸಿನ್ಸ್ ಇರ್ತದೆ. ಸೊ ಆ ಥರದ ಮೆಡಿಸಿನ್ ಯಾವಾಗಲೂ ಒಳ್ಳೆಯದಲ್ಲ. ಯಾಕಂದರೆ ಅದು ಯಾವ ಕಾರಣದಿಂದ ಈ ಭೇದಿ ಶುರುವಾಗಿದೆ ಅಂತ ನಮಗೆ ಗೊತ್ತಿರೋದಿಲ್ಲ. ಸೊ ಈಗ ರಕ್ತ ಹೋಗುವಂಥದ್ದಂದರೆ ಅದು ಸ್ವಲ್ಪ ಸಿವಿಯರ್ ಇನ್ಫೆಕ್ಷನ್. ಸೊ ಆ ಥರದ ಇನ್ಫೆಕ್ಷನ್ಗೆ ನೀವು ಭೇದಿ ನಿಲ್ಲುವ ಮಾತ್ರೆಯನ್ನು ತೆಗೆದುಕೊಂಡ್ರೆ ಸೊ ಅದು ಒಳಗೆ ಕರಳಿನಲ್ಲಿ ಇನ್ಫೆಕ್ಷನ್ ಜಾಸ್ತಿ ಆಗುವ ಸಾಧ್ಯತೆ ಇರ್ತದೆ. ಹಾಗಾಗಿ ಅವರು ಭೇದಿ ನಿಲ್ಲುವಂಥ ಮಾತ್ರೆಗಳನ್ನು ಜಾಸ್ತಿಯಾಗಿ ಸೇವನೆ ಮಾಡಬಾರ್ದು. ಅದರ ಬದಲು ORSನ್ನು ಎಷ್ಟು ಆಗ್ತದೋ ಅಷ್ಟು ಅವರು ತೆಗೆದುಕೊಳ್ಬೋದು. ಹೌದು ಮ್ಯಾಮ್, ಈಗ ಹೆಡ್ಡೇಕ್ ಆಗಲಿ ಈಗ ಬೇರೆ ಏನಾದರೂ ಪೇಯ್ನ್ ಬರುತ್ತೆ, ಆಗ ಪೇಯ್ನ್ ಕಿಲ್ಲರ್ಸ್ ಜಾಸ್ತಿಯಾಗಿ ಹಿಡ್ಕೊಂಡು ಹೋಗ್ತಾರಲ್ಲ ಪೇಯ್ನ್ ಕಿಲ್ಲರ್ಸ್, ಅಲ್ಲಿ ಬೇರೆ ಯಾವುದೇ ಮೆಡಿಸಿನ್ಸ್ ಅವರಿಗೆ ಟ್ರೀಟ್ಮೆಂಟ್ ಅಲ್ಲಿ ಸಿಗೋದಿಲ್ಲ. ಸೊ ಅವರಿಗೆ ಒಂದೇ ಆಪ್ಷನ್ ಅಂದರೆ ಪೇಯ್ನ್ ಕಿಲ್ಲರ್ಸ್, ಪೇಯ್ನ್ ಕಿಲ್ಲರ್ಸ್ ತಿಂತಾ ಇರ್ತಾರೆ. ಈ ರೀತಿ ಪೇಯ್ನ್ ಕಿಲ್ಲರ್ಸ್ ತಿನ್ನೋದ್ರಿಂದ ಅವರಿಗೆ ಏನಾದರೂ ಬೇರೆ ಪ್ರಾಬ್ಲಮ್ಸ್ ಏನಾದರೂ ಕ್ರಿಯೇಟ್ ಆಗೋ ಸಾಧ್ಯತೆ ಇದೆಯಾ?
ಸೊ ಒಂದು ಸ್ವಲ್ಪ ಮಟ್ಟಿಗೆ ನಾವು ಪೇನ್ ಕಿಲ್ಲರ್ಸ್ ಅನ್ನು ಅವರು ಮೆಡಿಸಿನ್ ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೋದು, ಒಂದು ವಾರ ಅಥವಾ 10 ಟ್ಯಾಬ್ಲೆಟ್ ಹಾಗೆ ಹಿಡ್ಕೊಂಡು ಹೋಗ್ಬೋದು. ಬಟ್ ನಾನು ಹೇಳಿದಾಗೆ ಕೆಲವೊಂದು ಪೇನ್ ಕಿಲ್ಲರ್ಸ್ ಕೆಲವೊಂದು ಜಾಗದಲ್ಲಿ ಬ್ಯಾನ್ ಆಗಿರ್ತದೆ. ಸೊ ಆ ಥರ ಪೇನ್ ಕಿಲ್ಲರ್ಸ್ ಅನ್ನು ತೆಗೆದುಕೊಂಡು ಹೋಗಬಾರ್ದು. ಮತ್ತು ಯಾವಾಗಲೂ ಹೆಡ್ಡೇಕ್, ಯಾವಾಗಲೂ ಮೈಕೈ ನೋವಿಗೆ ಡೈಲಿ ಆಗಿ ತೆಗೆದುಕೊಳ್ಳುವುದು ಒಳ್ಳೆಯದಲ್ಲ. ಸೊ ಈವನ್ ಪ್ರವಾಸಕ್ಕೆ ಹೋಗದಿದ್ರು ಕೂಡ ಅದು ಡೈಲಿ ನೋವಿನ ಮಾತ್ರೆ ತೆಗೆದುಕೊಳ್ಳುವುದು ಒಳ್ಳೆಯದಲ್ಲ, ಅದರಿಂದ ಬೇರೆ ಸೈಡ್ ಎಫೆಕ್ಟ್ಸ್ ಆಗ್ತದೆ. ಹೊರಗಡೆ ಹೋದಾಗ ನಾವು ಯಾಕೆ ನೀವು ಹಿಡ್ಕೊಂಡು ಹೋಗಿ ಅಂತ ಹೇಳ್ತೇವೆ ಅಂದರೆ, ನಮ್ಮ ಭಾರತದಲ್ಲಿ ನಮಗೆ ಹೇಗೆ ಮೆಡಿಕಲ್ ಶಾಪಿಗೆ ಹೋಗಿ ನಾವು ಒಂದಿಷ್ಟು ಮಾತ್ರೆ ತೆಗೆದುಕೊಂಡು ಬರ್ಬೋದು, ಆ ಥರ ಹೊರ ರಾಜ್ಯಗಳಲ್ಲಿ ನಮಗೆ ಅದು ಸಿಗುವುದಿಲ್ಲ. ಅದು ಡಾಕ್ಟರಿನ ಚೀಟಿ ಇಲ್ಲದೆ ಅವರು ಯಾವುದೇ ರೀತಿಯ ಮಾತ್ರೆಯನ್ನು ಕೊಡುವುದಿಲ್ಲ. ಸೊ ನಮಗೆ ಅಲ್ಲಿ ಹೋಗಿ ಒಂದು ಈ ಮಾತ್ರೆ, ಈವನ್ ನೋವಿನ ಮಾತ್ರೆ ಅಥವಾ ಜ್ವರದ ಮಾತ್ರೆಯನ್ನು ತೆಗೆದುಕೊಳ್ಳುವುದು ತುಂಬ ಕಷ್ಟ ಆಗ್ತದೆ. ಸೊ ಹಾಗಾಗಿ ನಾವು ಒಂದು 10 ಮಾತ್ರೆಯನ್ನು ನೀವು ತೆಗೆದುಕೊಂಡು ಹೋಗ್ಬೋದು ಅಂತ ಹೇಳ್ತೇವೆ. ಓಕೆ ಮ್ಯಾಮ್, ಈಗ ಅಲ್ಲಿ ಈಗ ಪರ್ಟಿಕ್ಯುಲರ್ ಏನಾದರೂ ಒಂದು ರೋಗ ಇರ್ಬೋದು ಆ ವ್ಯಕ್ತಿಗೆ, ಅಲ್ಲಿ ಹೋದರೆ ಅವ್ರದ್ದು ಫುಡ್ ಇದೆಲ್ಲ ಚೇಂಜ್ ಇರುತ್ತೆ, ಆಹಾರ ವ್ಯವಸ್ಥೆ ಎಲ್ಲ ಅವ್ರದ್ದಲ್ಲಿ ಚೇಂಜ್ ಇರುತ್ತೆ. ಹಾಗಾಗಿ ಅಲ್ಲಿ ಅವರಿಗೆ ಪರ್ಟಿಕ್ಯುಲರ್ ಆಗಿ ಯಾವ ರೀತಿ ಆಹಾರ ವ್ಯವಸ್ಥೆ, ಯಾವ ರೀತಿ ಆಹಾರವನ್ನು ತಗೊಳ್ಬೇಕಾಗುತ್ತೆ, ನೀರು ಯಾವ ರೀತಿ ಕುಡಿಬೇಕಾಗುತ್ತೆ? ಸೊ ಈಗ ಸಾಧಾರಣವಾಗಿ ನಾವು ಈಗ ಲೆಸ್ ಡೆವಲಪ್ಡ್ ಕಂಟ್ರೀಸಿಂದ ನಾವು ಡೆವಲಪ್ಡ್ ಕಂಟ್ರೀಸ್ ಅಂತ ಹೇಳ್ತೇವೆ. ನಾವೀಗ ಅಮೇರಿಕಾಕ್ಕೆ ಇರ್ಬೋದು, ಯುರೋಪ್ ಇರ್ಬೋದು, UKಗೆ ಇರ್ಬೋದು, ಹಾಗೆ ಹೋಗ್ತಾ ಇದ್ದರೆ ಅಲ್ಲಿ ಆದಷ್ಟು ನಮಗೆ ಆಹಾರ ಕಲುಷಿತ ಆಹಾರ ಅಥವಾ ಕಲುಷಿತ ನೀರಿನಿಂದಾಗಿ ಬರುವ ಕಾಯಿಲೆಗಳ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಬಟ್ ಅಲ್ಲಿಂದ ಅವರು ಭಾರತಕ್ಕೆ ಬರಬೇಕಾದ್ರೆ ಅವರಿಗೆ ಅದರದ್ದು ರಿಸ್ಕ್ ಜಾಸ್ತಿ ಇರ್ತದೆ. ಬಟ್ ನಾವೀಗ ಆ ದೇಶಗಳಿಗೆ ಹೋದಾಗ ಆಹಾರ ಪದ್ಧತಿ ಡೆಫಿನೆಟ್ ಆಗಿ ತುಂಬ ವ್ಯತ್ಯಾಸ ಇರ್ತದೆ. ಸೊ ಅವರು ತಿನ್ನುವ ಪದಾರ್ಥಗಳು ನಮಗೆ ಸೂಟ್ ಆಗದೇ ಇರ್ಬೋದು. ಸೊ ನಮ್ಮ ಆಹಾರ ಕ್ರಮಕ್ಕೆ ಸೂಟ್ ಆಗುವಂಥದ್ದನ್ನು ತೆಗೆದುಕೊಳ್ಳುವುದು ಯಾವಾಗಲೂ ಉತ್ತಮ. ಮತ್ತು ಯಾವಾಗಲೂ ನಾವು ತಿನ್ನುವ ಆಹಾರ ಪದಾರ್ಥದಲ್ಲಿ ಅದು ಸರಿಯಾಗಿ ಪ್ಯಾಶ್ಚರೈಸ್ ಆಗಿದೆಯಾ, ಅದು ಒಳ್ಳೆ ಕಡೆಯಿಂದ ಬಂದಿದೆಯಾ, ಅದು ಸೋರ್ಸ್ ಎಲ್ಲ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಈವನ್ ನೀರು ಕೂಡ ಬಾಟಲ್ಡ್ ನೀರು ಹಾಗೆ ತೆಗೆದುಕೊಳ್ಳುವುದು ಯಾವಾಗಲೂ ಒಳ್ಳೆಯಷ್ಟ ಅಂತ. ಈಗ ನಾವು ಇಲ್ಲಿ ಯಾವುದೋ ಒಂದು ರೀತಿಯ ಆಹಾರ ವ್ಯವಸ್ಥೆಯಲ್ಲಿ ನಾವು ಸೆಟ್ ಆಗಿರುತ್ತೇವೆ, ಅಲ್ಲಿ ಅಲ್ಲೇ ಹೋಗುವಾಗ ನಮಗೆ ಅದು ಅಂಥ ಆಹಾರ ಸಿಗುವುದಿಲ್ಲ, ಅಲ್ಲಿಯ ಆಹಾರ ಸ್ಟೈಲ್ ಬೇರೆ ಇರುತ್ತೆ. ಆಹಾರವನ್ನು ನಾವು ತಿನ್ನುವಾಗ ನಮ್ಮ ಬಾಡಿಯಲ್ಲಿ ಏನಾದರೂ ಚೇಂಜಸ್ ಆಗುತ್ತೆ, ಅಲ್ಲ ಹೆಲ್ತ್ ಪ್ರಾಬ್ಲಮ್ ಏನಾದರೂ ಆಗೋ ಸಾಧ್ಯತೆ ಇದೆಯಾ? ಹಾಗೆ ಸಾಧ್ಯತೆ ಇರಬಹುದು, ಯಾಕಂದರೆ ನಮಗೆ ಅದರದ್ದು ಅಭ್ಯಾಸ ಇಲ್ಲ. ಮತ್ತು ಅಲ್ಲಿ ಸ್ವಲ್ಪ ಹಸಿಯಾಗಿ ತಿನ್ನುವ ಅಭ್ಯಾಸಗಳು ಜಾಸ್ತಿ ಇದ್ದರೆ, ನಾವಿಲ್ಲಿ ಬೇಯಿಸಿ ತಿನ್ನುವಂಥ ಪದ್ಧತಿ ಇದ್ದರೆ ನಮಗೆ ಅದು ನಮಗೆ ಡೈಜೆಸ್ಟ್ ಮಾಡಿಕೊಳ್ಳಿಕ್ಕೆ ಕಷ್ಟ ಆಗ್ಬೋದು. ಸೊ ಅದರಿಂದಾಗಿ ಎಸ್ಪೆಷಲಿ ಈಗ ಮಾಂಸ ಅಂಥ ಪದಾರ್ಥಗಳನ್ನು ಸರಿಯಾಗಿ ಕುಕ್ ಮಾಡದೆ ತಿಂದರೆ ಅದರಿಂದಾಗಿ ತುಂಬ ಸೋಂಕುಗಳು ಬರುವ ಸಾಧ್ಯತೆಗಳು, ಈ ಜಂತು ಹುಳುಗಳ ಪ್ರಾಬ್ಲಮ್ಗಳೆಲ್ಲ ಬರುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಸೊ ಆದಷ್ಟು ನಾನು ಹೇಳಿದಾಗೆ ನಮ್ಮ ಕ್ರಮಕ್ಕೆ ಸಿಗುವಂಥದ್ದು ಅಥವಾ ಈ ಹಣ್ಣು ತರಕಾರಿಗಳು ನಾವು ಯಾವ ದೇಶದಿಂದ ಯಾವ ಪ್ರದೇಶಕ್ಕೆ ಹೋದರೂ ಕೂಡ ಹಣ್ಣು ತರಕಾರಿಗಳನ್ನು ನೀರನ್ನು ನಾವು ಎಲ್ಲಿ ಕೂಡ ತಗೊಳ್ಬೋದು. ಸೊ ಅದರಿಂದಾಗಿ ಏನು ತೊಂದರೆ ಆಗೋದಿಲ್ಲ. ಬಟ್ ಅದೇ ಅದು ಕ್ಲೀನಾಗಿ ಇರಬೇಕು, ಒಳ್ಳೆ ವಾಶ್ ಮಾಡಿ ಮತ್ತೆ ಅದನ್ನು ಎಲ್ಲಿ ಕೂಡ ಯಾವ ಪ್ರದೇಶಕ್ಕೆ ಹೋದರೂ ಕೂಡ ಹಣ್ಣು ತರಕಾರಿ ಅನ್ನು ತೆಗೆದುಕೊಳ್ಳುವಂಥದ್ದು ಅಥವಾ ಈಗ ಬಿಸಿಯಾಗಿರುವಂಥ ಬ್ರೆಡ್ ಆಗ್ಬೋದು, ಚಹಾ ಆಗ್ಬೋದು, ಸೊ ಯಾವುದೇ ಒಂದು ಬಿಸಿಯಾಗಿರುವಂಥದ್ದು ತೆಗೆದುಕೊಳ್ಳೋದ್ರಿಂದ ಏನು ತೊಂದರೆ ಇಲ್ಲ. ಓಕೆ ಮ್ಯಾಮ್, ಈಗ ಟ್ರಾವೆಲ್ ಇನ್ಶೂರೆನ್ಸ್ ಬಗ್ಗೆ ನಾನು ಕೇಳಿದ್ದೇನೆ. ಈಗ ಟ್ರಾವೆಲ್ ಇನ್ಶೂರೆನ್ಸ್ ಅಂದರೆ ಏನು, ಅದರ ಬಗ್ಗೆ ಜಾಸ್ತಿ ಜನರಿಗೆ ಮಾಹಿತಿ ಇರಲ್ಲ, ಟ್ರಾವೆಲ್ ಇನ್ಶೂರೆನ್ಸ್ ಎಂದರೆ ಏನು ಅಂತ ಹೇಳಿದ್ರೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಿ. ಸೊ ಈಗ ಟ್ರಾವೆಲ್ ಇನ್ಶೂರೆನ್ಸ್ ಯಾಕೆ ಮಾಡಿಸ್ತೇವೆ, ಈಗ ನಾವು ಯಾವುದಾದ್ರೂ ದೂರದೇಶಕ್ಕೆ ಅಥವಾ ಹೊರದೇಶಕ್ಕೆ ನಾವು ಪ್ರವಾಸ ಕೈಗೊಂಡಾಗ ಅಥವಾ ಒಂದು ಓದಲಿಕ್ಕೆ ಹೋಗ್ತಾ ಇದ್ದೇವೆ, ಒಂದು ಪ್ರವಾಸಕ್ಕೆ ಹೋಗ್ತಾ ಇದ್ದೇವೆ ಅಂದರೆ ಒಂದು ಟ್ರಾವೆಲ್ ಇನ್ಶೂರೆನ್ಸ್ ಅಂತ ಮಾಡುವಂಥದ್ದು ಅವಶ್ಯಕತೆ ತುಂಬ ಇರ್ತದೆ. ಇದು ಕೆಲವೊಂದು ಕಡೆಗಳಲ್ಲಿ ಈವನ್ ವೀಸಾ ಅಪ್ಲಿಕೇಶನ್ ನಾವು ಕೊಡಬೇಕಾದ್ರೆ ಟ್ರಾವೆಲ್ ಇನ್ಶೂರೆನ್ಸ್ ಮಾಡಿ ಅದರದ್ದು ಡಾಕ್ಯುಮೆಂಟೇಷನ್ ಕೊಟ್ಟರೆ ಮಾತ್ರ ನಮಗೆ ವೀಸಾ ಸಿಗ್ತದೆ. ಸೊ ಯಾಕೆ ಇದು ಟ್ರಾವೆಲ್ ಇನ್ಶೂರೆನ್ಸ್ ಬೇಕು ಅಂದರೆ, ಏನಾದರೂ ಒಂದು ನಮಗೆ ಆರೋಗ್ಯದ ದೃಷ್ಟಿಯಿಂದ ಆರೋಗ್ಯ ಸಮಸ್ಯೆಗಳಾಗ್ಬೋದು ಬೇರೆ ದೇಶಕ್ಕೆ ಹೋದಾಗ. ಸೊ ಆಗ ನಮಗೆ ಅಲ್ಲಿ ಒಂದು ಡಾಕ್ಟರಿನ ಅವಶ್ಯಕತೆ ಬೀಳ್ಬೋದು, ಒಂದು ಆಸ್ಪತ್ರೆಗೆ ಹೋಗಬೇಕಾಗಬಹುದು, ಒಂದು ಚಿಕಿತ್ಸಾ ಕ್ರಮ ಬೇಕಾಗ್ಬೋದು. ಸೊ ಆಗ ಅದರದ್ದು ಏನು ಹಾಸ್ಪಿಟಲೈಸೇಷನ್ ಕಾಸ್ಟ್ ಅಂತ ನಾವು ಏನು ಹೇಳ್ತೇವೆ, ಅದಕ್ಕೆ ತಗುಲುವ ಎಲ್ಲ ವೆಚ್ಚಗಳು ಈ ಇನ್ಶೂರೆನ್ಸಲ್ಲಿ ಅದು ಕವರ್ ಆಗ್ತದೆ. ಯಾಕಂದರೆ ನಮಗೆ ಅಲ್ಲಿ ಹೋಗಿ ಡಾಲರ್ಸಲ್ಲಿ ಪೌಂಡ್ಸಲ್ಲಿ ನಮಗೆ ಕೊಡುವುದಂತಾದರೆ ನಮಗೆ ತುಂಬ ಅದು ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತದೆ. ಸೊ ಈ ಇನ್ಶೂರೆನ್ಸ್ ತಗೊಂಡಿದ್ರೆ ಈ ಸ್ವಲ್ಪ ಮಟ್ಟಿಗಿನ ಈ ಹಾಸ್ಪಿಟಲೈಸೇಷನ್ ಚಾರ್ಜಸ್ ವೆಚ್ಚಗಳು ಏನಿದೆ ಅದರಲ್ಲಿ ಕವರ್ ಆಗ್ತದೆ. ಅದು ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಪಟ್ಟದ್ದು.
ಇನ್ನೊಂದು ಆಸ್ಪೆಕ್ಟ್ ಆಫ್ ಟ್ರಾವೆಲ್ ಇನ್ಶೂರೆನ್ಸ್ ಅಂದರೆ, ಈಗ ನಾವು ವಿಮಾನದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಬೇರೆ ಕಡೆ ಸ್ಟಾಪ್ ಮಾಡಿ ಇನ್ನೊಂದು ವಿಮಾನ ನಾವು ಚೇಂಜ್ ಮಾಡ್ತೇವೆ. ಸೊ ನಮ್ಮ ಲಗೇಜ್ಗಳು ಏನಿದೆ ಒಂದು ವಿಮಾನದಿಂದ ಇನ್ನೊಂದು ವಿಮಾನಕ್ಕೆ ಬರ್ತದೆ. ಸೊ ಕೆಲವೊಮ್ಮೆ ಅದು ಮಿಸ್ ಆಗುವ ಚಾನ್ಸಸ್ ಇರ್ತದೆ. ಸೊ ಆ ಥರ ಬ್ಯಾಗೇಜ್ ಏನಾದರೂ ಕಳೆದು ಹೋದರೆ ಅಥವಾ ಅದು ಡಿಲೇ ಆದರೆ, ಸೊ ಅದನ್ನು ಕೂಡ ಇದು ಟ್ರಾವೆಲ್ ಇನ್ಶೂರೆನ್ಸ್ ಕವರ್ ಮಾಡ್ತದೆ. ಸೊ ಹಾಗಾಗಿ ಎಲ್ಲರೂ ಕೂಡ ಯಾವುದೇ ಪ್ರವಾಸ ಕೈಗೊಳ್ಳುವ ಮುಂಚೆ, ಈಗ ಎಲ್ಲ ಇದು ಆನ್ಲೈನ್ ಆಪ್ಷನ್ಸ್ ಕೂಡ ಇದೆ. ಸೊ ಯಾವುದೇ ಒಂದು ಬ್ಯಾಂಕಿಗೆ ಹೋಗಿ ಮಾಡಬೇಕಂತ ಇಲ್ಲ, ಈವನ್ ನೀವು ಆನ್ಲೈನ್ ಕೂಡ ಇದರದ್ದು ಒಂದು ಯೂಸ್ ಮಾಡ್ಕೊಳ್ಬೋದು. ಮ್ಯಾಮ್, ಈಗ ಟ್ರಾವೆಲ್ ಮಾಡೋದು ಜಾಸ್ತಿಯಾಗಿ ಫ್ಲೈಟಲ್ಲಿ ಹೋಗಬೇಕಾದ್ರೆ ವಾಮಿಟಿಂಗ್ ಆಗುವ ಚಾನ್ಸಸ್ ಇದೆ. ಇದಕ್ಕೆ ಮೇನ್ ರೀಸನ್ ಏನು ಮತ್ತು ಇದಕ್ಕೆ ಯಾವ ರೀತಿಯ ಚಿಕಿತ್ಸೆ ತಗೊಳ್ಬಹುದು? ಸೊ ನಾವಿದನ್ನು ಮೋಷನ್ ಸಿಕ್ನೆಸ್ ಅಂತ ಕರಿತೇವೆ. ಸೊ ಈ ಜಾಸ್ತಿಯಾಗಿ ವಾಂತಿ ಬರುವ ಹಾಗೆ ಆಗುವಂಥದ್ದು, ವಾಂತಿ ಆಗುವಂಥದ್ದು, ಸೊ ಅದು ಬರೀ ಫ್ಲೈಟ್ ಲ್ಯಾಂಡಿಂಗ್ ಆಗುವ ಟೈಮಲ್ಲಿ ಜಾಸ್ತಿಯಾಗಿ ವಾಮಿಟಿಂಗ್ ಫೀಲ್ ಆಗುತ್ತೆ. ಸೊ ಅದು ಫಸ್ಟಿಗೆ ಎತ್ತರಕ್ಕೆ ಹೋಗಬೇಕಾದ್ರೆ, ಒಂದು ಏರ್ಬೇಕಾದ್ರೆ ಅಥವಾ ಇಳಿಬೇಕಾದ್ರೆ ಆಗುವಂಥದ್ದು. ಸೊ ಇದರಲ್ಲಿ ಏನಾಗ್ತದೆ, ಅದು ಪ್ರೆಷರ್ ಡಿಫ್ರೆನ್ಸ್ ಇರ್ತದೆ. ಸೊ ಹಾಗಾಗಿ ಇದು ಮೋಷನ್ ಸಿಕ್ನೆಸ್ ಆಗ್ಬೋದು. ಅಥವಾ ಈವನ್ ಲಾಂಗ್ ಡಿಸ್ಟೆನ್ಸ್ ಕೆಲವರು ರೋಡಲ್ಲಿ ಹೋಗಬೇಕಾದ್ರೆ ಕೂಡ, ಕಾರಲ್ಲಿ ಹೋಗಬೇಕಾದ್ರೆ, ಬಸ್ಸಲ್ಲಿ ಎಸ್ಪೆಷಲಿ ನಾವು ಘಾಟ್ ಸೆಕ್ಷನಲ್ಲಿ ಹೋಗಬೇಕಾದ್ರೆ, ಸೊ ಇದು ಮೋಷನ್ ಸಿಕ್ನೆಸ್ ಅಂತ ನಾವು ಕರಿತೇವೆ. ಸೊ ಇದನ್ನು ಅವಾಯ್ಡ್ ಮಾಡಲಿಕ್ಕೆ ಆದಷ್ಟು ನಾವೇನು ಹೇಳ್ತೇವೆ, ನೀವು ಪ್ರಯಾಣ ಮಾಡಬೇಕಾದ್ರೆ ಈ ಓದುವಂಥದ್ದು ಅಥವಾ ಹಿಂದೆ ತಿರುಗಿ ನೋಡುವಂಥ ಅಭ್ಯಾಸ ಕೆಲವರಿಗೆ ಇರ್ತದೆ. ಸೊ ಆ ಥರ ಮಾಡುವುದರಿಂದ ಅದು ಜಾಸ್ತಿ ಆಗ್ತದೆ. ಸೊ ಆದಷ್ಟು ಮನಸ್ಸನ್ನು ಡಿಸ್ಟ್ರಾಕ್ಟ್ ಮಾಡಿ, ಡೈವರ್ಟ್ ಮಾಡಿ ಇಟ್ಕೊಂಡ್ರೆ ಅದು ಬೆಟರ್ ಆಗಿರ್ತದೆ. ಕೆಲವೊಮ್ಮೆ ಎಸ್ಪೆಷಲಿ ವಿಮಾನದಲ್ಲಿ ಹೋಗಬೇಕಾದ್ರೆ ನೀರು ಕುಡಿತಾ ಇರುವಂಥದ್ದು, ಅಥವಾ ಕೆಲವರು ಪೆಪ್ಪರ್ಮೆಂಟ್ ಬಾಯಲ್ಲಿ ಹಾಕ್ಕೊಂಡು ಅದನ್ನು ಚೂ ಮಾಡ್ತಾ ಇದ್ರೆ, ಸೊ ಆಗ ಅವರಿಗೆ ಅಷ್ಟು ವಾಮಿಟಿಂಗ್ ಸೆನ್ಸೇಷನ್ ಬರೋದಿಲ್ಲ. ಬಟ್ ಕೆಲವು ಮೆಡಿಸಿನ್ಸ್ ಕೂಡ ಉಂಟು. ಸೊ ಅವರಿಗೆ ತುಂಬ ಈ ಥರ ಯಾವಾಗಲೂ ಈ ಥರ ಪ್ರಾಬ್ಲಮ್ ಆಗ್ತಾ ಇದ್ರೆ, ಆ ಮೆಡಿಸಿನ್ ಗಳು ಕೂಡ ನಾವು ಪ್ರಿಸ್ಕ್ರೈಬ್ ಮಾಡಿ ಪ್ರಯಾಣಕ್ಕೆ ಹೊರಡುವ ಮುಂಚೆ, ಅಂದರೆ ಅವರು ವಿಮಾನದಲ್ಲಿ ಕುಳಿತುಕೊಳ್ಳುವ ಮುಂಚೆ, ಒಂದು ಗಂಟೆ ಮುಂಚೆ ಅಥವಾ ಕಾರಲ್ಲಿ ಹೋಗುವ ಮುಂಚೆ, ಸೊ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಒಂದು ಗಂಟೆ ಮುಂಚೆ ಆ ಮೆಡಿಸನನ್ನು ತಗೊಂಡು ಅವರು ಪ್ರಯಾಣ ಮಾಡಿದರೆ ಅವರಿಗೆ ಇದು ವಾಮಿಟಿಂಗ್ ಏನಿದೆ ಅದು ಕಡಿಮೆ ಆಗ್ತದೆ. ಓನ್ಲಿ ಸೈಡ್ ಎಫೆಕ್ಟ್ ಅಂದರೆ, ಈ ಥರ ಮಾತ್ರೆಗಳಿಂದ ಅವರಿಗೆ ತುಂಬ ಡ್ರೌಸಿನೆಸ್, ನಿದ್ರೆ ಬರುವಂಥದ್ದು ಜಾಸ್ತಿ ಇರ್ತದೆ. ಸೊ ಹಾಗಾಗಿ ನಾವು ಅದು ಪೇಷಂಟ್ ನೋಡಿಕೊಂಡು ಯಾರಿಗೆ ಅದರ ಅವಶ್ಯಕತೆ ಉಂಟೋ ಅವರಿಗೆ ನಾವು ಅದನ್ನು ಕೊಡ್ತೇವೆ. ಓಕೆ ಮ್ಯಾಮ್, ಈಗ ಕೊನೆಯದಾಗಿ, ಈಗ ಟೈಮ್ ಕೂಡ ಮುಕ್ತಾಯ ಆಗ್ತಾ ಬಂತು, ಕೊನೆಯದಾಗಿ ನಮ್ಮ ವೀಕ್ಷಕರ ಜೊತೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಸೊ ವೀಕ್ಷಕರಲ್ಲಿ ಹೇಳುವಂಥದ್ದಂದರೆ, ಸೊ ಇದು ಟ್ರಾವೆಲ್ ಕ್ಲಿನಿಕ್, ಒಂದು ಸ್ಪೆಷಾಲಿಟಿ, ಒಂದು ಕ್ಲಿನಿಕ್ ನಾವೀಗ ಮಣಿಪಾಲ್ ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ಶುರು ಮಾಡಿದ್ದೇವೆ. ಪ್ರತಿ ಶುಕ್ರವಾರ ಮಧ್ಯಾಹ್ನ ಇದರ ಸೇವೆಗಳು ಲಭ್ಯವಿದೆ. ಸೊ ನೀವು ಅಪಾಯಿಂಟ್ಮೆಂಟ್ ಪಡೆದು ಇದು ಆಸ್ಪತ್ರೆಗೆ ಬಂದು ನಿಮ್ಮದು ಏನು ಕನ್ಸರ್ನ್ಸ್ ಇದೆ, ನೀವು ಹೋಗುವ ಜಾಗದಲ್ಲಿ ಏನಾದರೂ ರಿಸ್ಕ್ ಇದೆಯಾ, ಅಪಾಯಗಳಿದೆಯಾ, ಯಾವುದಾದ್ರೂ ಲಸಿಕೆಗಳನ್ನು ತೆಗೆದುಕೊಳ್ಬೋದಾ ಅಂತ ಬಂದು ಇಲ್ಲಿ ಮಾಹಿತಿಯನ್ನು ಪಡೆದುಕೊಳ್ಬೋದು. ಓಕೆ ಮ್ಯಾಮ್, ಟ್ರಾವೆಲ್ ಕ್ಲಿನಿಕ್ ಬಗ್ಗೆ ಸಾಕಷ್ಟು ಮಾಹಿತಿ ನಮ್ಮ ವೀಕ್ಷಕರಿಗೆ ಹೇಳಿದ್ರೆ ತಮಗೆ ಧನ್ಯವಾದಗಳು. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನೋಡ್ತಾ ಇರಿ ದೈಜಿವರ್ಲ್ಡ್.